ಆ ಹೆಂಗಿದ್ದಿ, ಹೆಂಗ್ ಮಾತಾಡ್ತಿ, ಇದ್ರ ಬಗ್ಗೆ ಎಲ್ಲ ವರ್ತಿ ಜನಕ್ಕೆ ಪ್ರಶ್ನೆ ಇತ್ತು. ಆನೆ ವರ್ಷ ಬೈಂದಿ ಜೋನಿ ಬೆಲ್ಲ ಕಾರ್ಯಕ್ರಮ ಪ್ರತಿ ಭಾನುವಾರ ಬೆಳಿಗ್ಗೆ 11 ಗಂಟೆ ನಡೆಸ್ಕೊಡ್ತಿ. ಪ್ರತಿ ಜನ ಕೇಳಿದ್ದ ಎಫ್ ಬಿ ಲೈವ್ ಅಲ್ಲೂ ಬನ್ನಿ ನೋಡಕ್ಕು ಮಾತಾಡ್ಸಕ್ಕು ಅಂತ. ಆದ್ರೆ ಮತ್ತೆ ಒಬ್ಬಳೇ ಬರ್ಲೆ, ಎನ್ ಜೊತೆಗೆ 1-2-3 ಜನ ಇದ್ದ. ಫಸ್ಟ್ ಇವ್ರು ಯಾರು ಅಂತ ಹೇಳ್ಬಿಡ್ತಿ, ಎನ್ಕಿಂತ ಬರ್ತಿ ಸಣ್ಣ ಕೂಸು. ನೀನ್ ನೋಡ್ರಿ ಒಂದು ಹಾಡು ನೆನ್ಪಾಗ್ತಿದ್ದೆ, ಹಂಗೆ ಕೂಸು ಕೂಸಿತು ಕಪಾಟು ಹಾರಿತು ಹೇಳಿ ಒಂದು ಹಾಡಿದ್ದು ಅಂಬಾದಿಗೆ. ಈ ಕೂಸಿಗೆ ಹಾಕಲ್ಲ, ಚಿಚ್ಚು ಲಿರಿಕ್ಸ್ ಚೇಂಜ್ ಮಾಡ್ತಿ. ಕೂಸು ಓದಿತ್ತು ಹುಡಿ ಹಾರಿಸಿತ್ತು ಅಂತ ಹೇಳಿ. ಎಂತಕ್ಕೆಂತಂದ್ರೆ ICSE ಎಕ್ಸಾಮ್ ರಿಸಲ್ಟ್ಸ್ ಎಲ್ಲ ಬಂದಲ್ಲ, ICSE ಎಕ್ಸಾಮ್ ಅಲ್ಲಿ ನಮ್ಮ ಕರ್ನಾಟಕದಲ್ಲಿ ನಂಬರ್ 1 ಪೊಸಿಷನ್ ಅಲ್ಲಿದ್ದ, ಇಂಡಿಯಾ ಲೆವೆಲ್ ಅಲ್ಲಿ 3rd ಪೊಸಿಷನ್ ತಗೊಂಡ ಸಾಧನಾ ವಿ, ಬಾರಿ ಸಾಧನೆ ಮಾಡಿದ್ದೆ, ಕಂಗ್ರಾಚುಲೇಷನ್ಸ್. ಸಾಧನೆ ಇವತ್ತು ನಮ್ಮ ರೇಡಿಯೋ ಸ್ಟುಡಿಯೋಗೆ ಬಂದ. ಸಾಧನೆ ಒಬ್ಳೆ ಬರ್ಲೆ, ಅಪ್ಪ ಅಮ್ಮನ ಕರ್ಕಮ್ಮ ಇಂದ ಅವ್ರನ್ನೊಂಚೂರು ಇಂಟ್ರೊಡ್ಯೂಸ್ ಮಾಡಿಸ್ಬಿಡ್ತಿ. ಅಪ್ಪನ ಹೆಸರು ಹೇಳ್ಬಿಡ್ಕು ಸರ್. ವಿನಾಯಕ್ ಭಟ್. ವಿನಾಯಕ್ ಭಟ್. ಆಮೇಲೆ ಇದು ಅಮ್ಮ ಅನ್ನಪೂರ್ಣ ಅನ್ನಪೂರ್ಣ ಭಟ್. ಸೊ ಮಗಳ ಜೊತೆಗೆ ಸ್ವಲ್ಪ ಹೊತ್ತು ಬಿಟ್ಟು ಮಾತಾಡ್ತಿ, ಕೂಸಿನ ಸ್ವಲ್ಪ ವಾರ್ಮ್ ಅಪ್ ಆಗ್ಲಿ, ಅಪ್ಪ ಅಮ್ಮನ ಫಸ್ಟ್ ಒಂಚೂರು ಮಾತಾಡ್ಸ್ಬಿಡೋಣ ಅಂತ ಹೇಳಿ. ಭಟ್ರೆ ಭಟ್ರೆ ಕರೀತಾರೆ, ಎಲ್ಲಿ ವರ್ಕ್ ಮಾಡೋದು, ಎಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ಗೆ ಹೆಡ್ ಆಗಿದೆ. ಐ ಪ್ಲಸ್ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ಚಿಕ್ಕಬಳ್ಳಾಪುರದಲ್ಲಿ. ಟೋಟಲ್ ಪ್ಲಾಂಟ್ ಹೆಡ್ ಅಂದ್ರೆ ಇದು ವರ್ಕ್ ಅಲ್ಲೇ ಮಾಡುತ್ತಾ? ವರ್ಕ್ ಅಲ್ಲೇ ಮಾಡ್ತೀನಿ. ಇಲ್ಲಿ ವೀಕೆಂಡ್ ಗೆ ಬಂದು ಹೋಗಿ ಮಾಡ್ತೀನಿ. 65 ಕಿಲೋಮೀಟರ್ ನಾನು ಎವ್ರಿಡೇ ಡ್ರೈವ್ ಮಾಡ್ತೀನಿ. ಎವ್ರಿಡೇ ಡ್ರೈವ್, ನೋ ಪ್ರಾಬ್ಲಮ್. ನಿಮ್ಮ ಫ್ಯಾಮಿಲಿ ಇದ್ದಲ್ಲ, ಎಂತ ಕುಡಿತಿ ತಿಂತ ಹೇಳಿ ಒಂದು ಇದು ಮಾಡಿ ಕೇಳಿದೆ, ಎಂತಕ್ಕೆ ಅಂತ ಹೇಳ್ತೀಯ. ಅಮ್ಮನ ಬಗ್ಗೆ ಒಂಚೂರು ಹೇಳ್ಬಿಡ್ತಿ. ಅಲ್ಲ ಒಂಚೂರೇ ಎಂತ ಹೇಳಿ, ಈಗಷ್ಟೇ ಹೇಳಿದ್ರಲ್ಲ. ಬಾರಿ ಚುರುಕಿದ್ದ ಮಗಳದು, ಮಕ್ಕಳದ್ದು ಎಲ್ಲ ನೋಡ್ಕೊಳ್ಳೋದಲ್ದೆ ಇವರು ಸ್ವತಃ ಓದ್ತಾ ಇದ್ದ. ಆಮೇಲೆ ಭಾನುವಾರನು ಟೀಚ್ ಮಾಡಕ್ ಹೋಗ್ತಾ ಬರ್ತಿ ಬಿಸಿ ಇದ್ದ. ಎಂತ ಏನು ರಹಸ್ಯ ಅಂತ ಹೇಳಿ, ಮಗಳು ನೋಡಿ ಟಾಪರ್, ಹಸ್ಬೆಂಡ್ ನೋಡ್ರಿ ದಿನ 65 ಕಿಲೋಮೀಟರ್ಸ್ ಅಪ್ ಅಂಡ್ ಡೌನ್. ನಮ್ಗೆಲ್ಲ ಬೆಂಗಳೂರಲ್ಲಿ 5 ಕಿಲೋಮೀಟರ್ ಅಷ್ಟೊತ್ತಿಗೆ ಸಾಕಾಗ್ತಿದ್ದ. ಇದು ಅಮ್ಮ ನಿಮ್ ಊರ ಎಲ್ಲ? ನಂದು ಊರ ಅಪ್ಪನ ಮನೆ ಬಾಡ, ಬಾಡದ ದೇವಸ್ಥಾನ ಕಾಂಚಿಕಾಂಬ ದೇವಸ್ಥಾನ ಇತ್ತು ಮನೆ ಹತ್ರನೇ, ಎದುರಿಗೆ ಸಮುದ್ರ ಇತ್ತು. ದೇವಸ್ಥಾನ ಹಿಂದ್ಗಡೆ ನೋಡಿದ್ರೆ ಸಮುದ್ರ ಇತ್ತು. ಟೋಟಲಿ ಅಂದ್ರೆ ದೇವಸ್ಥಾನ 100 ಮೆಟ್ಲು ಹತ್ತು ಐಲ್ಯಾಂಡ್ ತುಂಬಾ ಚೆನ್ನಾಗಿದ್ದು, ಬಾಳ ಜನ ಬರ್ತಾರೆ ನೋಡೋದಕ್ಕೆ. ಹಿಂದ್ಗಡೆ ಸಮುದ್ರನು ಇದ್ದದ್ರಿಂದ ಒಳ್ಳೆ ತಂಪು ಗಾಳಿ ದೇವಸ್ಥಾನದಲ್ಲಿ ಚೆನ್ನಾಗಿತ್ತು. ದೇವಿನೂ ತುಂಬಾ ಇದ್ದು, ಜಾತ್ರೆ ನಡೆಯಿತು, ಹಂಗಾಗಿ ಒಳ್ಳೆ ಇದಿತ್ತು. ನಮ್ದು ಕುಮಟ, ನಮ್ದು ಮನೆ ಮುಂದ್ಗಡೆ ರೋಡ್ ಮತ್ತು ಮುಂದೆ ಫುಲ್ ತೋಟ. ಆಕಡೆ ಹೂವಿನ ಗಿಡ, ದೇವರಿಗೆ ಉಪ್ಪು ಹೊಕ್ಕಪ್ಪಲೆ, ಈ ಕಡೆ ತರಕಾರಿ, ಮಧ್ಯಾಹ್ನಕ್ಕೆ ಇದ್ದು ಹೋಗ್ಬೇಕಾರೆ ಅಡುಗೆ ಗಿಡಿಗೆ ಏನಕ್ಕೋಬೇಕಾರೆ ಇದ್ರಿಂದ ತಂದ ಆಯ್ಕೆ ಕೊಟ್ರೆ ಅಡುಗೆ ಮಾಡ್ಕೊಡ್ತಾರೆ. ಆ ತರ ಆರಾಮ್ ಬೆಳೆದದ್ದು ನಾವು. ಸೊ ಮೇಲ್ಗಡೆ ಹೋದ್ರೆ ಗೇರ್ ಬಿಟ್ಟ, ಆ ಕಡೆ ಹಲಸಿನಣ್ಣು, ಮಾವನಣ್ಣು, ಮುರುಗಲಣ್ಣು, ನಂಗೆಲ್ಲ ಸ್ವಲ್ಪ ಉಪ್ಪು ತಕೊಂಡು ಬೆಳಕ್ ಹೋಗ್ಬಿಟ್ರೆ ಮುರುಗಲಣ್ಣು ಸಿಕ್ತು, ಮಾವನಣ್ಣು ಸಿಕ್ತು, ಮಾವಿನಕಾಯಿ. ಆಮೇಲೆ ಮತ್ತೆ ಅಶ್ವಾತು ಅಂದ್ರೆ ಹಲಸಿನಣ್ಣು ಅಲ್ಲೇ ಬಿರ್ಕ ತಿಂದ್ಬಿಡ್ತಾ ಇದ್ದಾರೆ. ಆಮೇಲೆ ಆ ಕಡೆ ಮಳೆ ಇತ್ತು, ಒಂದು ಈಜು ಪಡ್ಕೊಂಡು ಬಂದ್ಬಿಟ್ರೆ ಹಲಸಿನಣ್ಣೆಲ್ಲ ಕರಗಿ ಬಿಡ್ತಾರೆ, ಸೌಖ್ಯ ಸೌಖ್ಯವಾಗಿ ಬೆಳೀತಾ ಇಲ್ಲ. ಬೆಂಗಳೂರು ಸೇರಿ ಎಷ್ಟು ವರ್ಷ ಆಯ್ತು ಬಂದೆ ಆಮೇಲೆ ಅದ್ಮೇಲೆ ಎಲ್ಲ ಇಂಡಿ ಸೇರಿದೆ ಹದಿನೈದು ವರ್ಷ ಎಲ್ಲ ಇಟ್ಟಿರ್ಕೆಲ್ಸ ಮಾಡಿದ್ರು. ಆಮೇಲೆ ಪೈಟರ್ನ್ ನಲ್ಲಿ ಈಗ 300 ಪೀಪಲ್ ಕೆಲಸ ಮಾಡಿದ್ರು. ಈಗ ಇಂತ ಇಬ್ರು ತಂದೆ ತಾಯಿ, ನಿಂಗಕ್ಕೆ ಒಟ್ಟು ಎಷ್ಟು ಜನ ಮಕ್ಕಳು? ಮೂರು ಅಲ್ಲ, ಮೊದಲನೇ ಮಗಳು ಹೇರಿದ ಮಗಳು, ಅದು ಬಿ ಮಾಡಿ BMS ಅಲ್ಲಿ ಈಗ ಹನಿಮೆಂಟ್ ಅಲ್ಲಿ ಇಂಜಿನಿಯರ್ ಸಾಫ್ಟ್ವೇರ್ ಸಾಧನಾ ಈಗ 10th ಮಗ, ಈ ಸಲ 10th. ವಿಘ್ನೇಶ್. ವಿಘ್ನೇಶ್ ದೊಡ್ಡ ಮಗಳ ಹೆಸರು? ಸಹನಾ. ವಿಘ್ನೇಶ. ಈಗ ಕೂಸಿನ ಕಡೆ ಒಪ್ಪನ ಅಲ್ಲ, ನಿಮ್ಗೆ ಎಷ್ಟು ಮಾರ್ಕ್ಸ್ ತಗೊಳಕ್ ಕುಂತಿತ್ತು, ಕಡೆ ಎಷ್ಟು ಮಾರ್ಕ್ಸ್ ಬಂದ್ಬಿಡ್ತು? 97 ಅನ್ಕೊಂಡಿದ್ದೆ, 99.2. ನಾವೆಲ್ಲ ಉಲ್ಟಾ ಇರೋದು, ಉಲ್ಟಾ ಅನ್ಕೊಳ್ಳೋದೊಂದು ಬರೋದಕ್ಕಿಂತ
ಇಲ್ಲ ಒಬ್ಬರು ಸಿಕ್ಕಿದ್ರ ಆಮೇಲೆ ಎಷ್ಟೆಲ್ಲ ಮಾರ್ಕ್ಸ್ ತಗೊಂಡು ನಿನ್ನ ಮಾರ್ಕ್ಸ್ ನಮ್ಮ ಮೂರ್ ಜನ ಪಾಸ್ ಆಗ್ತಾರೆ ಸುಮ್ನೆ ವೇಸ್ಟ್ ಮಾಡ್ಬಿಟ್ಟಿಲ್ಲ. ಪ್ರಿಪರೇಷನ್ ಎಲ್ಲ ಹೆಂಗ್ ಮಾಡ್ಕೊಂಡ್ ಕೇಳ್ತಾಳೆ, ಯಾಕಂದ್ರೆ ಎಲ್ಲರೂ ಚೆನ್ನಾಗಿ ಪ್ರಿಪೇರ್ ಮಾಡ್ಕೊಂಡಿರ್ತಾರೆ. ಆದ್ರೆ ಅಪ್ಪ ಹೇಳ್ತಿದ್ದೆ ವಿಶೇಷವಾಗಿ ಎಲ್ಲ ಬರ್ಕಂಡಂತೂ ಅಂಟಿಸ್ಕೊಂಡು ಇಟ್ಕೊಂಡಿದ್ಯಾಡ ಗೋಡೆ ಮೇಲೆ. 97+3 ಎಡ್ ಬರ್ಕೊಂಡಿದ್ದೆ ಕಡೆಗೆ ಡೋಂಟ್ ವೇಸ್ಟ್ ಟೈಮ್, ಡ್ರಿಂಕ್ ಮೋರ್ ವಾಟರ್, ಡೋಂಟ್ ವೇಸ್ಟ್ ಎ ಸೆಕೆಂಡ್, ಯು ಕ್ಯಾನ್ ಡೂ ಇಟ್. ಬೇರೆ ಯಾರು ಮಾಡ ಪಂಪ್ ಹಾಕಕ್ಕೆ, ನಿಂಗೆ ನೀನೇ ಪಂಪ್ ಹಾಕಿ ಅಂದ್ರೆ ಅದೇ ಮಾಡ್ಕೊಂಡಿದ್ದೆ. 97 ಅಶೂರ್ಡ್ 3 ಸ್ಟ್ರೆಚ್ಡ್ ಅಂದ್ರೆ ಲಿಟ್ಲೆ ಮೋರ್ ಎಫರ್ಟ್ ಇಫ್ ಐ ಪುಟ್ ಐ ಕ್ಯಾನ್ ಗೆಟ್ 3 ಮೋರ್. ನಿಮಗೆ ಇರ್ತ ಮಗಳು ಓದಕ್ಕೂ ಇಷ್ಟು ಓದಕ್ಕೂ ಮಾಡಕ್ಕೂ ಅಂತ ನನಗೆ ಸಾಧಾರಣ 98 ವರ್ಗು ಅಂತ ಗ್ಯಾರಂಟಿ ಇತ್ತು. ಅದು ಗ್ಯಾರಂಟಿ ಇತ್ತು, ನೀನು ಫೋರ್ಸ್ ಮಾಡಲ್ಲ ಅಂದ್ರೆ ಅದು ರೆಕಾರ್ಡಿಂಗ್ ಹಾಗೆ ಇರ್ತಾರೆ. ರೆಕಾರ್ಡಿಂಗ್ ವಿಶ್ವೇಶ್ವರಯ್ಯ ಹಾರ್ಡ್ ಡಿಸ್ಕ್ ಹಾರ್ಡ್ ಡಿಸ್ಕ್ ಬಾರ್ ಚಲೋ ಇತ್ತು. ಇದಕ್ಕೆ ಎಂತಕ್ಕೆ ಹೇಳ್ತಿದ್ದ ಅಂತಂದ್ರೆ ಕೂಸಿಂದಿದ್ ಬರೀ ಓದಿನ ಸಾಧನೆ ಅಷ್ಟೇ ಅಲ್ಲ, ಸಾಧನ ಹೆಸರು ಓದಿದಷ್ಟೇ ಅಲ್ಲ, ಹಿಂದೂಸ್ತಾನಿ ಸಂಗೀತದಲ್ಲೂ ಚುರುಕಿದ್ದ, ಆಮೇಲೆ ಸಾಹಿತ್ಯ ಇಂಗ್ಲಿಷ್ ಲಿಟ್ರೇಚರ್ ಬರ್ತಿ ಅಂದ್ರೆ ಶೇಕ್ಸ್ಪಿಯರ್ ಇಷ್ಟ ಅಂತಂದೆ ನೀನು. ಆಮೇಲೆ ಇನ್ನೊಂದೇನ್ ಹೇಳ ಕಾಮನಿ ಹಂಗೆ ನಿಂಗೆ ಅಗಾಥ ಕ್ರಿಸ್ಟಿ ಮಿಸ್ಟ್ರಿ ನಾವೆಲ್ಸ್ ಎಲ್ಲ ಇಷ್ಟ ಅಂತಂದ. ಬರ್ತಿ ಜನ ಮಕ್ಳು ಎಂತ ಆಗ್ತು ಅಂತಂದ್ರೆ ಓದ್ತಾ ಬರೀ ಓದೋದ್ರಲ್ಲೇ ಆಗೋಗ್ತಿ, ಬೇರೆ ವಿಷಯ ಎಲ್ಲ ಸ್ವಲ್ಪ ಕಮ್ಮಿ ಆಗ್ತು. ಆದ್ರೆ ಬರ್ತಿ ಹಿಂದಿಂದ ಹಿಂದೂಸ್ತಾನಿಯು ಕಲಿತಿದ್ಲ. ಒಂಚೂರು ಹೇಳು ಹಿಂದೂಸ್ತಾನಿ ನೀನ್ ಎಲ್ಲಿ ಯಾವಾಗಿಂದ ಕಲಿಯೋಕೆ ಶುರು ಮಾಡಿದೆ ಹೇಳಿ. ಸೆಕೆಂಡ್ ಸ್ಟ್ಯಾಂಡರ್ಡ್ ಇಂದ ಕಲಿತಿದ್ದೆ. ಪ್ರತಿಭಾ ಹೆಗ್ಡೆ ಟೀಚರ್ ಅದೇ ರಾಜಾಜಿನಗರ ಕಲಿತಿದ್ದೆ. ಎಕ್ಸಾಮ್ ಕೊಟ್ಟಿದ್ಯಾ? ಹಾ, ಜೂನಿಯರ್ ಆಯ್ತು. ನೀನು ಸೀನಿಯರ್ ಬಿಡು, ಎಲ್ಲ ನೀನು ಸಿಂಗ್ ಅಂತ ಕೇಳ್ತಾ ಇದಾರೆ. ಅಂಡ್ ಎಷ್ಟೊಂದು ಮೆಸೇಜಸ್ ಬಂದಿದೆ. ಹೌದಾ? ನಾನು ಒಂದಿಷ್ಟು ಈ ಕಡೆಯಿಂದ ಓದ್ತೀನಿ, ಅಲ್ಲಿ ಒಂದಿಷ್ಟು ಇದೆ. ರವಿ ನಾಯಕ್ ಹಾಯ್, ಪ್ರಕಾಶ್ ಬಾಯ ಕಂಗ್ರಾಚುಲೇಷನ್ಸ್. ವಾಟ್ ಇಸ್ ಯೋರ್ ಹಾಬಿ ಸಾಧನ ಕೇಳ್ತೀನಿ ನಾಯಕ್ರೇ. ರವಿಶಂಕರ್ ಅವರು ಅಭಿನಂದನೆ ಬಿಡು ಅಂತ ಹೇಳ್ತಾ ಇದಾರೆ. ನಿಮ್ಮ ಕನ್ನಡ ಹಾಯ್ ವರ್ಷ ಹಾಯ್ ನಿಮ್ಮ ಕನ್ನಡ ಕೇಳೋ ಮಜಾನೇ ಬೇರೆ ರೀ ವರ್ಷ ಅಂತ ಇನ್ನೊಬ್ರು ಹೇಳ್ತಾರೆ. ನನ್ನ ಒಬ್ಳು ಕನ್ನಡ ಅಲ್ಲ, ನಮ್ಮೆಲ್ಲರೂ ಕನ್ನಡ ಕೇಳೋದ್ ಮಜಾ. ಈಗ ನಿಮ್ದು ಶಾಲೆ ಬಗ್ಗೆ ಕೇಳಲ್ಲ ನಾನು, ಇಲ್ಲಿ ಯಾವ ಶಾಲೆಯಲ್ಲಿ ಓದಿದ್ದು, ಟೀಚರ್ಸ್ ಎಲ್ಲ ಹೆಂಗೆ ಎನ್ಕರೇಜ್ ಮಾಡ್ತಿದ್ದ ನಿಂಗೆ? ಶ್ರೀವಾಣಿ ಪಬ್ಲಿಕ್ ಸ್ಕೂಲ್ ಅಲ್ಲಿ ರಾಜಾಜಿನಗರ್ ಅಲ್ಲಿ ಓದಿದ್ದು. ಫುಲ್ ಎನ್ಕರೇಜ್ ಮಾಡ್ತಿದ್ದ, ಸಪೋರ್ಟ್ ಮಾಡಿ. ನೀ ಎಷ್ಟು ಬುದ್ಧಿವಂತ ಅಂದ್ರೆ ಟೀಚರ್ಸ್ ಬಂದ ನಿನ್ನ ಹತ್ರ ಡೌಟ್ಸ್ ಕೇಳ್ತಿದ್ ಬಿಡ. ಹೌದಾ? ಟೀಚರ್ಸ್ ಸ್ವಲ್ಪ ಭಯ ಆಯ್ತು. ಅವ್ರು ಖುಷಿ ಹೆಮ್ಮೆ ಆಗ್ತಾ ಇಂಥ ಸ್ಟೂಡೆಂಟ್ ನಮ್ಮ ಶಾಲೆ. ಹಂಗೆ ಅದೇ ಇಲ್ಲಿ ಕೇಳಿದ್ದ ರವಿ ನಾಯ್ಕ್, ನಿಮ್ದು ಎಂತ ಹಾಬೀಸ್ ಎಲ್ಲ ಎಂತದ್ದು ಅಂತ ಹೇಳಿ. ಹೇಳ್ಬಿಡಿ, ಅದು ಇವಳೆ ಹೇಳ್ದ. ಪೇಂಟಿಂಗ್ ಮಾಡ್ತೆ, ಡ್ರಾಯಿಂಗ್, ಬುಕ್ಸ್ ಓದ್ತೆ, ಸಿಂಗಿಂಗ್, ಹಿಂದೂಸ್ತಾನಿ ಹಾಡ್ತೆ, ಬ್ಯಾಡ್ಮಿಂಟನ್. ಬ್ಯಾಡ್ಮಿಂಟನ್ ಆಡ್ತೀಯ ನೀನು? ಬಟ್ ಇಲ್ಲೆಲ್ಲ ಕೂಸೆ ಫಿಸಿಕಲಿ ಆಕ್ಟಿವ್ ಆಗಿದೆ ಅಲ್ವಾ? ಸ್ವಿಮ್ಮಿಂಗ್ ಬತ್ತ. ಅಯ್ಯೋ, ಈಗಿನ ಮಕ್ಳಿಗೆ ಎಂತ ಒಂದು ಅದು ಗೊತ್ತಲ್ಲೇ ಇಲ್ಲ, ಅಷ್ಟು ಗೊತ್ತು ಎಲ್ಲೋ ಇದ್ದೆ ಬಿಡಿ. ನೆಕ್ಸ್ಟ್ ಎಂತ ಮಾಡಕ್ಕೂತಿದ್ದೆ? ಒಳ್ಳೆ ಮಾರ್ಕ್ಸ್ ಎಲ್ಲ ಬಂದು ಹೌದು. ಎಷ್ಟು ಮಾರ್ಕ್ಸ್ ಬಂದು ಕೇಳಲ್ಲ? 99.2% ಯಾವ್ಯಾವ್ದ್ರಲ್ಲಿ 100 out of 100 ಬಂದಿದ್ದು ನಿಂಗೆ? ಇಂಗ್ಲಿಷ್ ಲಿಟ್ರೇಚರ್, ಬಯಾಲಜಿ, ಆಮೇಲೆ ಹಿಸ್ಟ್ರಿ, ಸಿವಿಕ್ಸ್, ಮ್ಯಾಥ್, ಕಂಪ್ಯೂಟರ್. ಮುಳುದೆಲ್ಲ ಹೆಂಗ್ ಬಿಟ್ಟು ಹೋಗ್ತು ಇದೆಲ್ಲ ಮಾಡ್ತೇವೆ. ಬ್ಯಾಡ್ಮಿಂಟನ್, ಸ್ವಿಮ್ಮಿಂಗ್, ಚೆಸ್. ಹಿಂದೂಸ್ತಾನಿ ಹಂಗೆ ಪರ್ಸನಲಿ ಹಂಗೆ ವೃತ್ತಿ ಇಷ್ಟ. ಹಿಂದೂಸ್ತಾನಿ ಕಲಿಯಕ್ಕೆ ಟ್ರೈ ಮಾಡಿದ್ಯಾ? ಆಗಲ್ಲ ಆಕ್ಚುಲಿ ಕರೆಕ್ಟ್. ಒಂದು ಸಣ್ಣ ವಯಸ್ಸಿಗೆ ಶುರು ಮಾಡ್ಕೊಂಡ್ರೆ ಕಲಿಯಲ್ಲೇ ಅದು ಕರೆಕ್ಟ್ ಆಗಿ ಆಗ್ತು. ಒಂದು ಏಜ್ ಆದ್ಮೇಲೆ ಆದ್ರೆ ನಿಂಗ ಮಾಡಕ್ 25 ಇರ್ತು ಕೆಲಸ. ಅದು ಮದುವೆ ಆದ್ಮೇಲೆ ಮಾಡಿರಂತು ನಮ್ ಜಾತಿ ಮಿಸ್ ಮಾಡೋದು ಬಹಳ ಇಂಟ್ರೆಸ್ಟ್ ಆಗಿತ್ತು ಕಲಿಸೋದು. ನಮ್ ಜಾತಿ ಬರ್ತಿ ಜನ ಹವ್ಯಕರ್ ಆಕ್ಚುಲಿ ಕಲಿತ ಅಲ್ಲ, ಅದು ಸಿರ್ಸಿ ಬದಿ ಹವ್ಯಕರಲ್ಲಿ ಬಹಳ ಇಂಟ್ರೆಸ್ಟ್ ಇತ್ತು. ಅವ್ರ ಸ್ಕೂಲ್ ಅಲುಮ್ನೇ ಎಷ್ಟೊಂದ್ ಜನ ಇದಾರೆ ನಮ್ ಸ್ಕೂಲ್ ಪ್ರಾಡಕ್ಟ್ ಅಂತ ಹೆಮ್ಮೆಯಿಂದ ಹೇಳ್ತಾ ಇದಾರೆ. ಕೊನೆಯಲ್ಲಿ ನಮ್ಗಿನ್ನು ಅಭಿರಾಮ್, ಅಭಿರಾಮ್, ವಿದೇಶ್ ಭಟ್, ಸುಹಾಸ್ ಹೆಗ್ಡೆ, ನಿಖಿಲ್ ಹೆಗ್ಡೆ, ನಿಮ್ಮೂರು ನಮ್ ಸ್ಕೂಲ್ ಪ್ರಾಡಕ್ಟ್. ಅಭಿರಾಮ್ ಸೋ ಸ್ವೀಟ್. ವಾಟ್ ಯು ವಾಂಟ್ ಟು ಡೂ ಫರ್ದರ್ ಅಂತ ರವಿ ನಾಯ್ಕ್ ಕೇಳ್ತಿದ್ದೆ. ಎಂತ ಮಾಡಕ್ಕೆ ನೆಕ್ಸ್ಟ್ ನೀನು ಅಂತ ಹೇಳಿ? IIT ಓದೋ. IIT ನಿನ್ ಕಸಿನ್ ಒಬ್ಬ IIT ಓದ್ತಿದ್ನ ಕಾಣ್ತ, ಅವನೇ ನಿಂಗೆ ಒಂಥರ ರೋಲ್ ಮಾಡಲ್ಲ ಇನ್ಸ್ಪಿರೇಷನ್. ಅವನು ಮಾಡಿ ಸ್ಕೂಲ್ ಪ್ರಾಡಕ್ಟ್.
ಯು ಕ್ಯಾನ್ ಬಿ ಐಎಎಸ್ ಆಫೀಸರ್ ಅಂತ ಹೇಳಿದ್ದ. ಅದು ಒಳ್ಳೆ ಆಪ್ಷನ್ ಅಲ್ಲ, ಈಗ ಬೇಕು ಟ್ರೈ ಮಾಡ್ಲಿಕ್ಕೆ. ಈಗ ಹಿಂದೂಸ್ತಾನಿ ತಂದೆ ಅಂತ ಹೇಳ್ತಿದ್ದೆ, ಹಿಂದೂಸ್ತಾನಿ ಹವ್ಯಕರು ಬರ್ತಿ ಕಲಿತ ಹಿಂದೂಸ್ತಾನಿ, ಅದೊಂದು ನಂಟಿದ್ದು ಅಲ್ಲಿಗೆ. ನಿನ್ ಟೀಚರು ಸಿಸಿಪತಿ ಹವ್ಯಕರ ಅಂತ ಹೇಳಿದಲ್ಲ, ನೀನು ಚುಮ್ ಹಾಡ್ತೀಯ ದುರ್ಗಾರ ಹಾಡಿದೆ ಹಂಗೆ ಹಾಡ್ತೀಯ ಹಾಡಿದೆ. ದೇವಿ ಭಜೋ ದುರಗಾ ಭವಾನಿ, ದೇವಿ ಭಜೋ ದುರಗಾ ಭವಾನಿ, ಜಗತ ಜನನಿ ಮಹಿಷಾಸುರ ಮರ್ದಿನಿ, ದೇವಿ ಭಜೋ ದುರಗಾ ಭವಾನಿ, ಹಿಮನಗನಂದಿನಿ ಭವಮಯ ಕಂದಿನಿ, ಹಿಮನಗನಂದಿನಿ ಭವಮಯ ಕಂದಿನಿ, ಶರಣಾಗತ ಚತುರಾಭಯ ವರದಾನಿ, ದೇವಿ ಭಜೋ ದುರಗಾ ಭವಾನಿ, ದೇವಿ ಭಜೋ ದುರಗಾ ಭವಾನಿ, ಜಗತ ಜನನಿ ಮಹಿಷಾಸುರ ಮರ್ದಿನಿ, ದೇವಿ ಭಜೋ ದುರಗಾ ಭವಾನಿ, ದೇವಿ ಭಜೋ, ದೇವಿ ಭಜೋ, ದೇವಿ ಭಜೋ ದುರಗಾ ಭವಾನಿ. ಕೂಸು ಹಿಂದೂಸ್ತಾನಿ ಎಷ್ಟು ಚೆನ್ನಾಗಿ ಹಾಡ್ತೋ, ಅದೆ ಬೇರೆ ಹಾಡ್ತಿ ಅಂತಂದ್ರೆ ಇಲ್ಲ ದೇವ್ರನಾಮ ಆಮೇಲೆ ವಚನ ಹೋಗ್ತಾ ಬೇರೆ ಬೇರೆ ಎಲ್ಲ ಕಲಿತಾಗು ಈಗಲೆಲ್ಲ ಹಾಳಾಗಬೇಕಾದ್ರೆ ಪ್ಲೇ ಬ್ಯಾಕ್ ಸಿಂಗಿಂಗ್ ಹೇಳಿ ಮೆಸೇಜ್ ಕಳಿಸಿದ್ದಾರೆ ರವಿ ನಾಯಕ್. ಥ್ಯಾಂಕ್ ಯು ನಾಯಕ್ರೆ. ಪಾಪ ಚಿಕ್ಕ ಹುಡುಗಿ ಒಬ್ಬ ಐಎಎಸ್ ಆಫೀಸರ್ ಅಂತಾರೆ, ಪ್ಲೇ ಬ್ಯಾಕ್ ಸಿಂಗರ್ ಅಂತಾರೆ, ಪಾಪ ಏನೇನೆಲ್ಲ ಮಾಡ್ತಾರೆ ಅವ್ರ ಸದ್ಯಕ್ಕೆ, ಅವ್ಳಿಗೆ ಏನ್ ಬೇಕು ಅವ್ಳು ಮಾಡ್ಲಿ. ಆಮೇಲೆ ಅಪ್ಪ ಅಮ್ಮನ ಸಪೋರ್ಟ್ ಮಾಡ್ತಿದ್ದಾರೆ ತುಂಬಾ. ಇವಂಚೂರು ನಿಮ್ಗಳ ಜೊತೆ ಮಾತಾಡೋಣ. ಫಸ್ಟ್ ಗೊತ್ತಾದಾಗ ಮಗಳು ಹಿಂಗೆ ಇಷ್ಟು ಮಾರ್ಕ್ಸ್ ಬಂದು ಹೇಳಿ, ನಿಮ್ಮ ರಿಯಾಕ್ಷನ್ ಹೆಂಗಿತ್ತು? ಬಹಳ ಖುಷಿ ಆಯ್ತು. ಅಂದ್ರೆ ಬತ್ತೋಳು ಅನ್ಕೊಂಡಿದ್ದೆ, ಆದ್ರೆ ಕರ್ನಾಟಕ ಫಸ್ಟ್ ಬತ್ತೋಳು ಅನ್ಕೊಂಡಿದ್ದೆ. ಅದು ಆಟೋದಲ್ಲಿ ಬರ್ತಾ ಇದ್ದಾಗೆ ಮಾರ್ಕ್ಸ್ ನೋಡ್ತು, ಅಮ್ಮ ಇಷ್ಟು ಮಾರ್ಕ್ಸ್ ಬಂದ್ವಿ ಇಷ್ಟು ಮಾರ್ಕ್ಸ್ ಬಂದ್ವಿ ಓದ್ ಹೇಳ್ತಾ ಇದ್ದಿತ್ತು. ಆಗ ನಮ್ಗೆ ಫಸ್ಟ್ ಬಂದಿ ಕನ್ನಡ ಅನಿಸ್ತು, ಆದ್ರೆ ಇನ್ನು ಹಿಂಗೆ ಬಂದದಿದ್ರೆ ಬೇರೆ ಅವಕ್ಕೆ ಹೌದು, ಅದನ್ನ ನಾವ್ ಇದನ್ ಮಾಡಲಾಗ್ತಿಲ್ಲ, ಅದು ಎಲ್ಲಿ ಅಂತ ನೋಡವು. ಆಮೇಲೆ ಬೇರೆ ಫ್ರೆಂಡ್ಸ್ ಎಲ್ಲ ಕೇಳ್ಕೊಳ್ಕೊಂಡು ಹೇಳ್ದಾಗ ಅಷ್ಟೊತ್ತಿಗೆ ಸ್ಕೂಲಿಂದ ಆಮೇಲೆ ಫೋನ್ ಬಂತು, ಇವಳೆ ಫಸ್ಟ್ ಬಂದ್ವಿ ಏನು ಮನೆಯವ್ರಿಗೆ ಹೇಳ್ದ. ಆಮೇಲೆ ಪ್ರಿನ್ಸಿಪಾಲ್ ಎಲ್ಲ ಕಾಂಗ್ರೀಟ್ ಮಾಡ ಇದು ಮಾಡ್ಲಿಕ್ಕೆ ಮನೆಗೆ ಬಂದು ಫೋನ್ ಮಾಡಿ ಮನೆ ಅಡ್ರೆಸ್ ಕೊಡಿ, ನಾನು ಆಫೀಸಲ್ಲಿ ಇದ್ದೀನಿ, ಮೂರು ಗಂಟೆ ಹತ್ರ ಫೋನ್ ಮಾಡಿ ಏನು ಅಂತ ಕೇಳಿದ್ರು, ನಿಮ್ಮ ಮನೆ ಅಡ್ರೆಸ್ ಕೊಡಿ ಅಂತ. ನನಗೆ ಯಾಕೆ ಏನೋ ಪ್ರಾಬ್ಲಮ್, ಆಮೇಲೆ ಅಡ್ರೆಸ್ ಕೊಡಿ, ಮಾರ್ಕ್ ಚೆನ್ನಾಗಿ ಬಂದಿದೆ ಹೋಗಿ ವಿಶ್ ಮಾಡ್ತೀನಿ ಅಂತ. ನನಗೂ ಆಮೇಲೆ ಎಷ್ಟು ಮಾರ್ಕ್ಸ್ ಅಂತ ಕೇಳಿ, ನನಗೆ ಗೊತ್ತಿಲ್ಲ, ನಾನು ಫಸ್ಟ್ ಪಿ ಸಿ, ಸೊ ನಾಲ್ಕು ಮಾರ್ಕ್ಸ್ ಕಡಿಮೆ ಆಗ್ಬಿಟ್ಟಿದೆ ಐನೂರಕ್ಕೆ. ಈಗ ಕೆಲವು ಮನೆಯಲ್ಲ ಇದಿರ್ತು ಅಂತ ಮಕ್ಕಳು ಹೇಳ್ತಾ, ಅಪ್ಪ ಅಮ್ಮ ಹಿಂಗೆ ಇಷ್ಟು ಬಂದ್ರೆ ನಿಂಗೆ ಇದು ಕೊಡ್ಸಕ್ಕು ಅಥವಾ ಇದು ಮಾಡಕ್ಕು ಅಂತ ಹೇಳಿ ಕೇಳಿದ್ರು ಕೊಡ್ತೀನಿ ನಾವು. ಅಲ್ಲ ನಾನು ತರ್ತೀನಿ ಅಂದ್ರೆ ಅವ್ರು ತಂಜಿಸು, ಅದೊಂದು ಪ್ರಾಬ್ಲಮ್. ಅಪ್ಪ ಬೇಡ ವೇಸ್ಟ್ ಮಾಡ್ತಾರೆ, ರಸ್ತಾನ್ ಕೊಡ್ತೇನೆ, ಇಲ್ಲ ಅಪ್ಪ ನನ್ನ ಕಬೋರ್ಡ್ದು ಮತ್ತೆ ಬೇಡ. ಇಲ್ಲ ಅಪ್ಪ ಅಮ್ಮ ಹೇಳ್ತಾ ನೀನ್ ಮಾಡಿದ್ ಇದು ಕೊಡಿಸ್ತೀನಿ ಅಂತ ಹೇಳಿ, ಅದೇನಿಲ್ಲ ಮ್ಯೂಚುವಲ್ ಏನಿಲ್ಲ, ಯಾವ್ದೇ ಇದಿಲ್ಲ ಆತರದ್ ಯಾವ್ದು ಇದಿಲ್ಲ. ತಿಂಡಿ ಮಾತ್ರ ಕೆಲವೊಂದ್ ನಮ್ ಹವ್ಯಕ ಟಿಪ್ಪಿಗೆ ಗೊಜ್ಜು ಮಾಡ್ತೀಯಾಪ್ಪು ಕರಗ್ಲಿ ಗೊಜ್ಜು ಆತರದ್ದು. ಆಮೇಲೆ ಬಾತು ಇದಿಲ್ಲ, ಟೊಮೆಟೊ ಬಾತು, ಪಲಾವು, ಹೀಗೆ ಆತರದ್ದೆಲ್ಲ ವೆರೈಟೀಸ್ ಬೇಕು ಅದಕ್ಕೆ. ಊಟ ಅಂದ್ರೆ ಸರಿಯಾದ ಒಳ್ಳೇದು ಕುಸೆ ಎಂತ ಗೊತ್ತಿದ, ಬಟ್ಟೆ ಗಿಟ್ಟೆ ಎಲ್ಲ ಆಮೇಲೆ ಆಗುತ್ತೆ, ಫಸ್ಟ್ ಹೊಟ್ಟೆ ಅದು ಕರೆಕ್ಟ್. ಅದೇ ಟೇಸ್ಟ್ ಮತ್ತೆ ಅದ್ರದ್ದು
ಸರಿಯಾಗಿ ನೋಡ್ಕತ್ತು ಎಲ್ಲದ ಟೇಸ್ಟ್ ನಮ್ಮನೆಯಲ್ಲಿ ನೋಡುದೇ ಅದು ಅದು ಉಪ್ಪು ಸರಿ ಇದ್ದ ಇಲ್ಲ ಹೇಳುದ ಅದೇ ಪರ್ಫೆಕ್ಟ್ ಇದ್ದಂತ ಅದು ಕೇಳೂಪರ್ವೈಸರ್ ಫೈನಲ್ ಸೂಪರ್ವೈಸರ್ ಇನ್ನೊಂಚೂರು ಉಪ್ಪು ಕಡಿಮೆ ಆದ್ರೆ ಉಪ್ಪು ಕಡಿಮೆ ಜೋಡಿ ಹೇಳ್ತು ಆತರ ಯಾವ್ದು ಒಂದು ಕಡಿಮೆ ಅಪ್ಪಲಿಲ್ಲ ಈಕ್ವಲ್ ಸರಿ ಇಲ್ಲ ಹೆಂಗ್ ಮಾರ್ಕ್ಸ್ 100 ಬರೋಗಳಿದ್ದ ಅದೇ ಪರ್ಫೆಕ್ಷನ್ ತಂಬಳಿ ಇದು ಆತರ ಕೇಳಕ್ಕಂತಿದ್ದೆ ಯಾಕಂದ್ರೆ ಈಗ ಅಮ್ಮ ಹವ್ಯಕದ ಅಡುಗೆ ಎಲ್ಲ ಹೆಂಗೆ ಅಂತಂದ್ರೆ ಸಿಂಪಲ್ ಅಡುಗೆ ಅಲ್ಲ ಇದೇ ಹಿತ್ಲಿಗೆ ಹೋದ ಅಂತ ಕಿತ್ಕೊಂಡ್ಬಂದ ತೋಟ ಕಿಳ್ದ ಏನಂತ ಸೊಪ್ಪು ತಂದ ಅದ್ರಲ್ಲೇ ಅಡುಗೆ ಮಾಡ್ದ ಗೊಜ್ಜು ಮಾಡ್ದ ಇಲ್ಲಿ ಬೆಂಗಳೂರಲ್ಲಿ ಹೆಂಗೆ ಮ್ಯಾನೇಜ್ ಮಾಡ್ತೀನಿ ನಾನು ಟೆರೆಸ್ ಅಲ್ಲಿ ಒಂದ್ ಸ್ವಲ್ಪ ಬೆಳ್ಕಂಜೆ ಒಂದ್ ಸ್ವಲ್ಪ ಎಲ್ಲ ಸೊಪ್ಪು ಇದು ಎಲ್ಲ ಹಾಕಂಜೆ ಹುರ್ಗೆ ಎಲ್ಲ ಹಾಕಿದ್ದೆ ಎಲ್ಲವರ್ಗೆ ಹೇಳ್ಬೋದೆ ಆಮೇಲೆ ಕಾಕು ಮಾಚಿ ಹೇಳ್ಬೋದು ಸೊಪ್ಪು ಅದೆಲ್ಲ ಆಮೇಲೆ ನುಗ್ಗಿ ಗಿಡನು ಹಾಕಂಜೆ ಅದನ್ನು ಅದೆಲ್ಲ ಬೇಡ ನುಗ್ಗೆ ಸೊಪ್ಪು ಇವ್ರಿಗೆ ಬೇಡ ಯಾರಿಗೂ ಬೇಡ ಕಣ್ತು ನುಗ್ಗೆ ಸೊಪ್ಪು ಇದ್ರೆ ಗೊತ್ತಿದ್ದಲ್ಲ ಬರ್ತಿ ಬ್ರೈನ್ ಚುರುಕ್ ಹಾಕ್ತೀವಿ ನಿಮ್ಮನೆಗೆ ಬೇಡ ಅದು ಬೇರೆಯವ್ರಿಗೆ ಹಂಚ್ಬಿಡಿ ಅಲ್ಲ ನುಗ್ಗೆ ಸೊಪ್ಪು ಇದ್ರೆಲ್ಲ ಸೇರಿಸಿ ಒಂದು ತಂಬಳಿ ಮಾಡ್ತಾ ಅದಕ್ಕೆ ಖುಷಿ ಅದು ತಂಬಳಿ ಕುಡಿತು ತಂಬಳಿ ಊಟ ಮಾಡಲೆ ಎಲ್ಲ ದಿನ ಒಂದ್ ತಂಬಳಿ ಇದ್ರು ಒಳ್ಳೇದು ಮಾವಿನಕಾಯಿ ಉಪ್ಪಿನಕಾಯಿ ಹಿಡಿ ತಂಬಳಿ ಅದು ಆ ತರದ್ದೆಲ್ಲ ಇಷ್ಟ ಇಲ್ಲಿ ಯಾರ್ಯಾರು ಹವ್ಯಕರ ಅಲ್ಲದೆ ಇರೋರು ಇದನ್ನ ನೋಡ್ತಿದ್ರಲ್ಲ ನಿಮಗೆಲ್ಲ ಅರ್ಧಕ್ಕರ್ಧ ಅರ್ಥ ಆಗಿರ್ತಲ್ಲ ಅಡುಗೆಗಳೆಲ್ಲ ಯಾವ್ದು ಹೇಳಿ ಆದ್ರೆ ನಿಜವಾಗ್ಲು ಇದು ತಿಂದವರಿಗೆ ರುಚಿ ಗೊತ್ತಿದ್ದು ನಿಮಗೆ ಕೆಲವರು ಬೇಗ ಹವ್ಯಕರ ಫ್ರೆಂಡ್ಸ್ ಆದ್ರೆ ಅವ್ರನ್ನ ಕೂರಿಸ್ಕೊಂಡು ಕೇಳಿ ಎಂತೂ ಇದೆಂತೂ ಇದೆಂತೂ ಎಫ್ ಬಿ ಲೈಕ್ ತೋರಿಸಿ ಅವರಿಗೆ ಇದೆಲ್ಲ ಒಂಚೂರು ಮಾಡಿ ಹಾಕಿ ಅಂತ ಹೇಳಿ ನಾವು ಮಾಡಿ ಹಾಕ್ತಾ ಅವರು ನಮ್ಮ ಅಡುಗೆ ಊಟ ಮಾಡಿ ಈಗ ಬರ್ತಾರೆ ಮಾತಾಡ್ತಾ ಮಾತಾಡ್ತಾ ಎಂತ ಗೊತ್ತಿದ್ದ ಹವ್ಯಕ ಭಾಷೆ ತಂಬಳಿ ಕೊಡಿ ತಂಬಳಿ ಅಂತೂ ಸೂಪರ್ ಹಿಟ್ಟು ನಮ್ ರೋಡಲ್ಲಿ ಗಣೇಶನ ಮಾಡ್ತಾರೆ ನನ್ ತಂಬಳಿ ಇರ್ಲೇಬೇಕು ರೋಡಲ್ಲಿ ಗಣೇಶನ ಒಟ್ಟಿ ಗಣೇಶನ ಹಬ್ಬ ಮಾಡ್ತಾ ಅವಾಗ ಎಲ್ಲ ಮಾಡ್ಕೊಂಡು ಎಲ್ಲ ಮನೆಯಿಂದ ಅಡುಗೆ ಮಾಡ್ಕೊಂಡು ತಗೊಂಡ್ಬೋದು ನನ್ ಸಣ್ಣಕ್ಕಿ ಪಾಯಸ ಆಮೇಲೆ ತಂಬಳಿ ಫೇಮಸ್ ಸಣ್ಣಕ್ಕಿ ಕೇಸರಿ ಪಾಯಸ ಮಾಡ್ತಾರೆ ಚಲೋ ಊರ್ ಬಂದಿದ್ದು ಕೇಸರಿ ಬಾತು ಅನ್ನದ ಕೇಸರಿ ಬಾತು ಮಾಡ್ತಾರೆ ಅನ್ನಕ್ಕೆ ಒಳ್ಳೆ ಕೇಸರಿ ಹಾಕಿ ಲಂಡನ್ ಇಂದ ಸಾಕಷ್ಟು ಜನ ಜಾಯಿನ್ ಆಗಿದ್ದಾರೆ ಕಂಗ್ರಾಚುಲೇಷನ್ಸ್ ಸಾಧನಾ ಅಂತ ಹೇಳ್ತಾ ಇದ್ದಾರೆ ಗಣಪತಿ ಭಟ್ ಹೌದು ವಿಶಿಗೆ ಆಲ್ ದಿ ಬೆಸ್ಟ್ ಇವನು ತಮಿಳಲ್ಲಿ ಮೆಸೇಜ್ ಆಬ್ವಿಯಸ್ ಆಯ್ತು ತಮಿಳಲ್ಲಿ ಅಂತಿದ್ದು ಓದಕ್ಕೂ ಗೊತ್ತಲ್ಲ ಈಗ ಮೇಲೆ ಅರುಣಾ ಅವರು ಮಕ್ಕಳಿಗೆ ಇನ್ಸ್ಪೈರ್ ಮಾಡೋ ಫೇಸ್ಬುಕ್ ಲೈವ್ ವೆರಿ ಇನ್ಸ್ಪೈರಿಂಗ್ ಥ್ಯಾಂಕ್ ಯು ಸೋ ಮಚ್ ಸೋ ಸ್ವೀಟ್ ಅರುಣಾ ಕೆ ಸೂಪರ್ ಸಾಧನಾ ಕಂಗ್ರಾಟ್ಸ್ ಆಸಮ್ ವರ್ಷ ಪೂಜಾ ನಮ್ಮ ರೇಡಿಯೋ ನಮ್ಮಿವ್ರದ್ದು ಹೆಸರು ಫುಲ್ ಜಾಯಿಂಟ್ ಮಕ್ಕಳಿಗೆ ಇನ್ಸ್ಪೈರ್ ಮಾಡೋ ಎಫ್ ಬಿ ಲೈವ್ ವೆರಿ ಇನ್ಸ್ಪೈರಿಂಗ್ ಥ್ಯಾಂಕ್ ಯು ಸೋ ಮಚ್ ಇಂಥ ಮಕ್ಕಳಿದ್ರೆ ಬರೀ ಬೇರೆ ಮಕ್ಕಳು ಅಂತಲ್ಲ ದೊಡ್ಡವರಿಗೂ ನಮ್ಮ ಎಲ್ಲರಿಗೂ ಇನ್ಸ್ಪಿರೇಷನ್ ಅಲ್ಲ ಹಾಗಾಗಿ ಅರುಣಾ ಹವ್ಯಕ ಭಾಷೆ ಅರ್ಥ ಆಗ್ತು ತನ್ನ ಕೈಯಿಂದ ಯಾಕೆಂದ್ರೆ ಭಕ್ತಿ ಜನ ಹವ್ಯಕರು ಅಲ್ಲದೆ ಇರೋರು ನೋಡ್ತಿದ್ದ ಬಟ್ ಆನ್ ಹವ್ಯಕ ಭಾಷೆ ಬಿಟ್ಕೊಡ್ತಾನೆ ಅಂತ ಕೇಳ್ತಿದ್ರೆ ಜೋನಿ ಬೆಲ್ಲದ್ದು ಇದು ಫಸ್ಟ್ ಎಫ್ ಬಿ ಲೈವ್ ಹಾಗಾಗಿ ಹವ್ಯಕ ಭಾಷೆಲ್ಲೇ ಮಾತಾಡ್ತಿದ್ದೆ ತಮಿಳಲ್ಲಿ ಮೆಸೇಜ್ ಕಳಿಸ್ದವ್ರು ನೀವು ಬೈ ಮಿಸ್ಟೇಕ್ ಕಳಿಸಿದ್ರ ಬೇಕು ಅಂತ ಕಳಿಸಿದ್ರೆ ಹಂಗೆ ಅರ್ಥ ಆಗ್ತಿಲ್ಲ ಬಟ್ ಕನ್ನಡದಲ್ಲಿ ಕಳಿಸಿದ್ರೆ ಚಲೋ ಇರ್ತಿತ್ತು ಚಲೋ ನಮ್ಮ ಹವ್ಯಕ ಬದಿ ಇದು ಪದ ಇನ್ನೊಂದು ಬಂದಿದೆ ಅನುರಾಗ್ ಪೇರೆಂಟ್ ಸಪೋರ್ಟ್ ಟೀಚರ್ಸ್ ಕೋಚಿಂಗ್ ಅಂಡ್ ಸ್ಟೂಡೆಂಟ್ ಡೆಡಿಕೇಶನ್ ನಾವೆಲ್ಲ ಡಿಸ್ಟಿಂಕ್ಷನ್ಗೆ ಏಮ್ ಮಾಡಿದ್ರೆ ಡೈರೆಕ್ಟ್ 97 ಪ್ಲಸ್ಗೆ ಏಮ್ ಮಾಡಿದ್ದೀರಾ ಸೋ ಸ್ವೀಟ್ ಕಂಗ್ರಾಚುಲೇಷನ್ಸ್ ಆಲ್ ದ ಬೆಸ್ಟ್ ಸುಪರ್ಣ ಕುಮಾರಸ್ವಾಮಿ ಕಂಗ್ರಾಚ್ ಭಕ್ತಿ ಜನ ಕಂಗ್ರಾಚುಲೇಷನ್ಸ್ ಕಂಗ್ರಾಚುಲೇಷನ್ಸ್ ಹೇಳಿ ಕಳಿಸಿದ್ದ ಅವ್ರು ಎಲ್ಲರಿಗೂ ಥ್ಯಾಂಕ್ ಯು ಹೇಳ್ಬಿಡೋಣ ಥ್ಯಾಂಕ್ ಯು ಕಾಣ್ತಿದ್ಲ ಅವರು ಈ ಕಡೆ ಬರಕ್ಕ ಥ್ಯಾಂಕ್ ಯು ವೆರಿ ಮಚ್ ಹಾಗೆ ಕುಸರ್ ಇದು ಫ್ರೀ ಟೈಮ್ ಇದ್ದಾಗ ಎಂತು ಅಕ್ಕನ ಜೊತೆ ತಮ್ಮನ ಜೊತೆ ಎಲ್ಲ ಹೆಂಗ್ ಟೈಮ್ ಪಾಸ್ ಮಾಡ್ತೆ ಅಕ್ಕ ಬಿಸಿ ಇರ್ತಾ ಕಾಣ್ತು ಅಲ್ದ ಆಫೀಸಿಗೆ ಹೋಗ್ತಾ ತಮ್ಮನ ಜೊತೆ ಎಂತೆಂತ ಟೈಮ್ ಪಾಸ್ ಮಾಡ್ತೆ ಡ್ರಾಯಿಂಗ್ ಕಾಂಪಿಟೇಷನ್ ಮಾಡ್ತಾ ಮನೇಲೆ ಇಬ್ರು ಒನ್ ಪಿಕ್ಚರ್ ಇಟ್ಕೊಂಡು ಡ್ರಾಯಿಂಗ್ ಮಾಡಿಕ್ಕೆ ಕಡೆ ಅಪ್ಪ ಅಮ್ಮನ್ ಕೇಳೋದು ವೋಟಿಂಗ್ ಮಾಡೋದು ಯಾರು ಚೆನ್ನಾಗಿ ಅಪ್ಪ ಅಮ್ಮ ಕಷ್ಟ ಆಗ್ತಲ್ಲ ತಮ್ಮನು ಬಹಳ ಚಲೋ ಡ್ರಾಯಿಂಗ್ ಅಕ್ಕನು ಮಾಡ್ತಾರೆ ಚಲೋ ಗುರುಜನು ಮಾಡ್ತಾರೆ ಅದೇ ಮನೇಲೆ ಹಿಂಬದಿ ಎಲ್ಲ ಇದೆಲ್ಲ ಸೊಪ್ಪು ಸರ ಎಲ್ಲ ಬೆಳೆಸ್ಕೊಂಡ್ರೆ ಹಿಂಗೆ ಆಗ್ತದೆ ಮನೆ ಹುಟ್ಟ ಎಲ್ಲ ಮಕ್ಕಳು ಬ್ರಿಲಿಯಂಟ್ ಆಗಿರುತ್ತೆ ಈಗ ನಿಮಗೆ ಅದೇ ಕೇಳೋದ ಅಂತಿದ್ದಿ ಮಕ್ಕಳು ಮೂರು ಜನ ಇಲ್ಲೇ ಬೆಂಗಳೂರಲ್ಲೇ ಹುಟ್ಟು ಬೆಳೆದ ಅಲ್ಲ ಈಗ ನಿಮ್ಮ ಬಾಲ್ಯಕ್ಕೂ ಇವ್ರ ಬಾಲ್ಯಕ್ಕೂ ಬರ್ತಿ ವ್ಯತ್ಯಾಸ ಆಯ್ತು ಅಲ್ಲ ಹವ್ಯಕರ ಅಲ್ಲಿ ಆ ಬೆಲ್ಟಿನ ಬಾಲ್ಯ ಇತ್ತಲ್ಲ ಅತಿ ಚಂದ ಎಂತು ನೀವು ಈಗ ಇದು ಮಿಸ್ ಮಾಡ್ಕೆತ್ತ ಮಕ್ಕಳು ಆ ಶಂಕಿರಕರ್ ಇದ್ದಿದ್ದೆಲ್ಲ ಮಾಡಿದ್ದಿ ಅದೇ ಮಕ್ಕಳಿಗೆ ಇದೊಂದು ಸಿಗಲಿಲ್ಲ ಅಂತ ನಿಮ್ಗೆ ಅನಿಸ್ತಾ ಅದರ ಒಂದಿಷ್ಟು ವಿಷಯದ ಬಗ್ಗೆ ಬಟ್ ಆದಷ್ಟು ನಾವು ಊರಿಗೆ ಹೋಗ್ತಾ
ವರ್ಷಕ್ಕೆ ಒಂದ್ ಎರಡು ಸಲ ರಜೆ ಟೈಮಿಗೆ ಹೋದಾಗ ಸೊ ಅಲ್ಲಿನೇ ಸ್ವಲ್ಪ ಇದ್ದು ಮನೆಯಲ್ಲೇನೆ. ಸೊ ಅದೇ ಟೈಮಲ್ಲೆಲ್ಲ ಬೆಟ್ಟಕ್ಕೆ ಬೇಣಕ್ಕೆ ತೋಟಕ್ಕೆ ಎಲ್ಲ ಕರ್ಕೊಂಡೋಗಿ ಹೊಳೆಗೆ ಸಮುದ್ರಕ್ಕೆ. ಸೊ ಅವಕ್ಕೆ ನ್ಯಾಚುರಲ್ ಆಗಿ ಏನು ಏನು ಅಂತ ಸ್ವಲ್ಪ ಅರ್ವಾಗ್ತಾನಂತ ಅನಿಸ್ತು. ಬರೀ ಕೆರೆ ಬೀಸುದು ಹೊಳೆ ಬೀಸುದು. ಸೊ ಸೊ ಮಾಮೂಲಿ ಏನಿಲ್ಲ ಅಂದ್ರೆ ಅಂದ್ರೆ ಹಲಸಣ್ಣು ಮಾವಿನಣ್ಣು ಮುರುಗಿಲಣ್ಣು ಹತ್ರ ಅದರಲ್ಲೇ ಜಾಸ್ತಿ ಟೈಮ್ ಆಗ್ಬಿಡ್ತಾ ಇತ್ತು. ಓದು ಅಂತ ಹೇಳೋದಿಲ್ಲ ಮನೇಲಿ ಅದ್ ಯಾಕೆ ಓದ್ತೀನಿ ಕೆಲಸ ಮಾಡ್ಕೊಳ್ತು ಸಾಕಷ್ಟು ಓದ್ಕೊಳ್ತಾ ಇದ್ದೆ. ತೊಂದ್ರೆ ಇಲ್ಲ ಮೊದ್ಲಿಂದ ನನ್ ಮೊದ್ಲಿಂದ ಓದೋದಿಲ್ಲ. ಮನೆಯಲ್ಲಿ ಆಟ ಆಡೋದು ಚೆನ್ನಾಗಿತ್ತು. ಅಣ್ಣ ಅಕ್ಕ ಎಲ್ಲ ಇತ್ತು. ಆಮೇಲೆ ಎಲ್ಲ ನಮ್ಮ ಹವ್ಯಕರದೇ ಒಂದು ಕೇರಿ ಇತ್ತು, ಅಲ್ಲೋಗಿ ಆಟ ಆಡೋದು. ಅಲ್ಲಿ ಎಲ್ಲರೂ ಹೆಣ್ಣು ಮಕ್ಕಳು ಸೇರ್ಕೊಂಡು ಆಟ ಆಡ್ತಿದ್ದೀನಿ. ಎಲ್ಲ ಮೀಸಾಡುದು, ಬಾವಿಯಲ್ಲಿ ಮೀಸಾಡ್ತಿದ್ದ 40 feet ಆಡದ್ದು ಬಾವಿ. ಮಳೆಗಾಲ ಬಂದು ತುಂಬಿತ್ತು, ಅವಾಗ ಎಲ್ಲರೂ ಹಾಕೊಂಡು ಮೀಸಾಡೋದು. ಅಷ್ಟು ಜನ ಮಧ್ಯಾಹ್ನ ಅಂದ್ರೆ ಮಧ್ಯಾಹ್ನ ಎಷ್ಟೊತ್ತಿಗಾರು ಆಟ ಆಡುದು, ಕೇರಿ ಯಾರು ಕೇರ್ ಮಾಡ್ತಿಲ್ಲ. ಯಾರು ನೀ ಎಂತ ಮೀಸಾಡ್ತ ಕೇಳೋರಿಲ್ಲ, ನಿನ್ ಎಷ್ಟೊತ್ತಿಗೆ ಮನಿ ಕಂಡ್ರು ಕೇಳ್ತಿಲ್ಲ, ಹಂಗೆಲ್ಲ ನೀ ತಿಂದ್ರು ಕೇಳ್ತಿಲ್ಲ, ತಿಂದಿದ್ರು ಕೇಳ್ತಿಲ್ಲ. ತಿಂದಿದ್ರು ಅದಿನ್ ಗಾಂಧೀಜಿ 26 days ಉಪವಾಸ ಮಾಡಿದ್ದಾಳ್ತಿದ್ದ, ಇದೇನ್ ಒಂದಿನ ತಿಂದಿದ್ರೆ ಏನಾಗ್ತಿಲ್ಲ ಅಂದ್ರೆ ಏನ್ ಆಗ್ತಿಲ್ಲ. ಅದ್ರ ಅಷ್ಟು ಫ್ರೀ ಆಗಿ ಇದ್ದಿತ್ತು ಲೈಫಲ್ಲಿ. ಸೈಕಲ್ ನೋಡೆ, ಸೈಕಲ್ ಕಲ್ಕ, ಎಂತ ಬೇಕಾದ್ರೂ ಮಾಡು, ಕೊಟ್ಟಿಗೆ ಬದಿ ಕೊಟ್ಟಿಗೆ ಕೆಲಸ ಮಾಡ್ತಿದ್ದೆ. ಎಮ್ಮೆನು ಕರೀತಿದ್ದೆ, ಆಕಳು ಕರೀತಿದ್ದೆ, ಎಲ್ಲ ಹುಲ್ಲು ತಗೊಂಡ್ಬರ್ತಿದ್ದೆ. ಯಾವ ಎನಿ ಕೆಲಸ, ಯಾವ ಕೆಲಸ ಕೊಟ್ಟರು ಇದೊಂದು ನಮ್ಮ ಹವ್ಯಕರಲ್ಲಿ ಒಂದು ಬೆಸ್ಟ್ ಅಲ್ಲ. ತೋಟದ ಕೆಲಸ ಅಂತಿಲ್ಲ, ಕೊಟ್ಟಿಗೆ ಕೆಲಸ ಅಂತಿಲ್ಲ, ಮನೆ ಅಡಿಗೆ. ಆಮೇಲೆ ಗಂಡಸರು ಹೆಂಗಸರು ಅಂತಾನು ಇಲ್ಲ ಅಲ್ಲ, ಇಲ್ಲಲ್ಲ ಆದ್ರೆ ಗಂಡಸರು ಇದ್ ಮಾಡ್ಲಕ್ಕೂ ಹೆಂಗಸರು ಮಾಡ್ ಅದ್ರೆ ಅಲ್ಲಿ ಎಲ್ಲರಿಗೂ ಎಲ್ಲಾ ಕೆಲಸವೂ ಗೊತ್ತಿತ್ತು. ಅದಕ್ಕೆ ಬೇಜಾರು ಅನ್ಸ್ತಿಲ್ ಬೆಂಗಳೂರಲ್ಲಿ, ಅದಕ್ಕ ಬೇರೆ ಹಾಬೀಸ್ ಬೇಕಾಗ್ತು. ಎಂತದ್ದು ಬೇರೆ ಕೆಲಸ ಇಲ್ಲಿ, ಒಂದ್ ಸ್ವಲ್ಪ ಅಡುಗೆ ಮಾಡಿ ಎಂತ ಮಾಡ್ತಾರೆ ಕೆಲಸ, ಅದಕ್ಕ ಬೇರೆ ಹಾಬೀಸ್ ಕಡೆ ಹೋಗ್ಬೇಕಾಗ್ತು. ವೃತ್ತಿ ಜನ ಕಳಿಸ್ತಿದ್ದ ಪ್ರವೀಣ್ ಭಟ್ ಚಲೋ ಪ್ರೋಗ್ರಾಮ್ ಮಾಡ್ತಾ ಇದ್ದಿ ಹೇಳಿ ಕಂಗ್ರಾಚುಲೇಷನ್ ಕಳಿಸಿದ್ದ ಪ್ರವೀಣ್ ಭಟ್ ನಿಂಗೆ. ಅಭಿಷೇಕ್ ಅಶೋಕ್ ವೆಲ್ ಡನ್ ಕಂಗ್ರಾಚುಲೇಷನ್ಸ್. ರವಿ ನಾಯ್ಕ್ ನಿಂಗಕ್ಕೆ ವೆರಿ ನೈಸ್ ಫ್ಯಾಮಿಲಿ ಮೆಂಬರ್ಸ್ ಹೇಳಿ ಕಳಿಸಿದ ಮೆಸೇಜ್. ರವಿ ನಾಯ್ಕ್ ಅವರು ಟಾಪ್ ಫ್ಯಾನ್ ಅವ್ರು ವೃತ್ತಿ ಎಲ್ಲ ನಮ್ಮ ಮಾಡ್ತಾ. ಹೌದು ಹೌದು, ಇಲ್ಲೂ ಗೊತ್ತಾ ಹೌದು ರವಿ ನಾಯ್ಕ್ರೆ, ನೀವು ಕುಮಟಾ ಕಡೆ ಅವ್ರ ಹತ್ರ ಒಂದ್ ಹಿಂಗ್ ಕಳಿಸಿ. ಇದು ಎನ್ಎ ಐ ಕೆ ಎನ್ ಎ ವೈ ಎ ಕೆ ಎನ್ಎ ಐ ಕೆ ನಮ್ ಕಡೆ ಎವ್ರಿ ವೀಕ್ ಫೇಸ್ಬುಕ್ ಲೈವ್ ಬಂದ್ ಬಂದಿ ವರ್ಷ. ನಿಮ್ ಭಾಷೆ ಕೇಳೋಕೆ ಚಂದ ನೋಡೋಣ. ಬಂದ್ರೆ ಅದಂತ ಇತ್ತು, ಸುಮಾರು ದಿನ ಆಗಿತ್ತು. ಅವ್ರು ಬರ್ಬೇಕು, ಹವ್ಯಕರು ಬರ್ಬೇಕು ಎವ್ರಿ ಟೈಮ್ ಫೇಸ್ಬುಕ್ ಲೈವ್. ಹೌದು, ಇಲ್ಲಿ ಬರೀ ಹವ್ಯಕರ್ ಪಾಪ ಪ್ರವೀಣ್ ಭಟ್ ಒಬ್ರು, ಆಮೇಲೆ ಆಗ್ಲೇ ಯಾರೋ ಒಬ್ರು ಕಳಿಸಿದ್ದ, ಬೇರೆ ಗಣಪತಿ ಬಿಟ್ರು ಬೇರೆ ಹವ್ಯಕರೆಲ್ಲ ಎಲ್ಲ ಹೋದ್ರಿ. ಆಮೇಲೆ ಅವಳು ಶೋ ಅಲ್ಲೂ ಅದೇ ಹೇಳ್ತಿ, ಹವ್ಯಕರು ಬಿಟ್ಟು ಹವ್ಯಕರು ಅಲ್ಲದೆ ಇರೋರೆ ಜಾಸ್ತಿ ಕಾರ್ಯಕ್ರಮ ಕೇಳ್ತಾ ರೆಸ್ಪಾಂಡ್ ಮಾಡ್ತಾ ಹೇಳಿ ಹವ್ಯಕ್ರಿ ನಿಂಗೆ ಎಂತ ಆಯ್ತು. ಅದಕ್ಕೆ ಫಸ್ಟ್ ನಾನು FB ಲೈವ್ ಮಾಡಿದಾಗ ಓರಿ ಒಬ್ಬನ ಕರ್ಕೊಂಬರೋದು ಬೇಡ, ಒಂದ್ ಇಡೀ ಕುಟುಂಬವೇ ಇರ್ಲಿ, ಎಲ್ಲರದ್ದು ಮಾತು ಎಲ್ಲರದ್ದು ನೆನಪುಗಳು ಅವ್ರವ್ರ ಎಕ್ಸ್ಪೀರಿಯನ್ಸ್ ಎಲ್ಲ ಕೇಳಕ್ಕೆ ಚಲೋ ಇರ್ತು ಅಂತ ಹೇಳಿ ಕರ್ಕೊಂಡ್ ಬಂದಿ. ಹೆಂಗಂತೂ ಬರ್ತಿ ಮಜಾ ಬರ್ತಿದೆ ಅಂತಕ್ಕೆ ಅಂತಂದ್ರೆ ಕೂಸು ಸ್ವಭಾವ ಆತ್ ಕಮ್ಮಿ ಆದ್ರೂ ಅಪ್ಪ ಅಮ್ಮ ಬರ್ತಿ ಚೆನ್ನಾಗಿ ಖುಷಿ ಆಗ್ತು. ಅಂದ್ರೆ ಇನ್ನೊಂದಿಷ್ಟು ಜನ ಆ ನೋಡೋ ಹವ್ಯಕರಲ್ಲಿ ಬರ್ತಿ ಜನ ಎಂತ ಮಾಡ್ತಿದ್ದೆ ಅಂದ್ರೆ ಇಲ್ಲೇ ಮಕ್ಕಳನ್ನ ಬೆಳೆಸಿ ಹವ್ಯಕ ಭಾಷೆನೇ ಕಲಿಸ್ತಾರೆ. ಎಲ್ಲ ಹೆಂಗೋ ಇನ್ನು ಇಲ್ಲೇ ಇಪ್ಪವರು ಹಿಂಗೆ ಎಂತ ಹವ್ಯಕ ಭಾಷೆ ಅಂತ ಹೇಳಿ ಮನೇಲಿ ಮಕ್ಕಳ ಜೊತೆ ಅದೇ ಒಂದು ಇಷ್ಟ ಆಯ್ತು. ಎಂತಕ್ಕೆ ಅಂತಂದ್ರೆ ನಮ್ಮ ಭಾಷೆ ಇದ್ದಲ್ಲ, ಕನ್ನಡದಲ್ಲಿ ಅಂತ ವಿಶೇಷವಾದ ಒಂದು ಉಪಭಾಷೆ ಅಲ್ಲ, ಅದು ಮಕ್ಕಳಿಗೆ ಹೇಗೆ ಕೊಡದೆ ಇಲ್ಲಿ ಭಾಷೆ ಕಲ್ತ್ಕೊಳ್ಳಿ ಅಂತಂದ್ರೆ ಕೆಲವೊಂದು ನಾವು ಮಿಸ್ ಮಾಡ್ತಿದ್ಯಾ ಮಕ್ಕಳ ಲೈಫ್ ಇಂದ ಅಲ್ಲ. ಅದಕ್ಕೆ ಮೊದ್ಲು ಹಂಗೆ ಇಷ್ಟ ಆಗ್ತಿತ್ತು, ಏ ನಮ್ಮ ಮಾತಾಡುವಾಡ್ತಿತ್ತು ಮೊದ್ಲಿಂದನು. ಅದಕ್ಕೆ ಆ ಟೀಚರ್ ಹಿಂದೂಸ್ತಾನಿ ಇದು ಇಷ್ಟ ಆಗೋದ್ರಿಂದನೇ ಪ್ರತಿಭಾ ಇಂದ ನಮ್ಮ ಇದ್ರ ನಮ್ ಜಾತಿನೇ ನಮ್ಮಲ್ಲೇ ಮಾತಾಡ್ತದ್ದು. ಅದಕ್ಕೆ ನನ್ಗೆ ಖುಷಿ ಆಗ್ತದ.
ಈಗ ಹೆಂಗ್ ಆನದೇ ಯಾವಾಗ್ಲೂ ಹೇಳ್ತಿರ್ತಿ, ಆನು ಒಬ್ಳೆ ಚೂರು ಹತ್ರ ಮನೆ ಕುಸೇ ಕಾಣ್ತಿದ್ಲ ಈಗ ಆನು ಹೆಂಗ್ ಅಪ್ಪ ಅಪ್ಪ ಹವ್ಯಕರಲ್ಲ ಅಮ್ಮ ಮಾತ್ರ ಹವ್ಯಕಳು. ಸುಮಾರು ಇವಳು ವಯಸ್ಸಿನ ತನಕ ಆನು ಹವ್ಯಕ ಭಾಷೆ ಮಾತಾಡ್ತಾನೆ ಇರ್ಲಿಲ್ಲ. ಅಂದ್ರೆ ಊರಿಗೆ ಹೋದ್ರು ಅಜ್ಜನ ಮನೆಗೆ ಹೋದ್ರು ಬೆಂಗಳೂರದ್ದು ಸಾಧಾರಣ ಕನ್ನಡವೇ ಮಾತಾಡ್ತಿದ್ದೆ. ಮಾತ್ರ ಕಿವಿ ಬಿದ್ದು 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 ಅಷ್ಟರ ಮೇಲೆ ಆನು ಇಲ್ಲ ಮಾತಾಡೋಕ್ಕೂ ಅಟ್ಲೀಸ್ಟ್ ಹವ್ಯಕರ ಹತ್ರ ಹವ್ಯ ಭಾಷೆ ಮಾತಾಡಕ್ಕೆ, ಬೇರೆಯವ್ರ ಜೊತೆ ಗಡ್ಡಿಲ್ಲ. ಕಡೆಗೆ ಈಗೆಲ್ಲ ಒಂಥರ ಇವಳು ಅಯ್ಯೋ ನೀವ ನಾನು ನಿಮ್ ತಂಗಿಯು ಚೆನ್ನಾಗಿ ಮಾತಾಡ್ತಾ ಇಬ್ರು ಹಿಂಗೆ ಕಲ್ತಿದ್ದು ಎಲ್ಲ ಅದೇ ಮಾಡ್ತಾ ಅಯ್ಯೋ ನೀವು ಬೆಂಗಳೂರಲ್ಲಿ ಬೆಳೆದ ಮಕ್ಕಳು ಹವ್ಯ ಭಾಷೆ ಮಾತಾಡ್ತಾರಲ್ಲ ನಿಂಗ ಅಂತೇಳಿ. ಹಾಗಾಗಿ ಬಟ್ ನಿಂಗೆ ಸುಲಭ ಆಯ್ತು, ಯಾಕಂದ್ರೆ ಅಪ್ಪ ಅಮ್ಮ ಇಬ್ರು ಹವ್ಯಕರಾಗಿದ್ದಕ್ಕಾಗಿ ಮನೇಲೂ ಅದೇ ಭಾಷೆ ಕಿವಿ ಬೀಳ್ತಾರೆ. ಹವ್ಯಕ ಸುಮಾರು ಮೆಸೇಜ್ ಬಂತು. ಹವ್ಯಕ ಲಿಪಿ ಇದೆಯಾ? ವಿನುತ ಪ್ರಸಾದ್, ಕಂಗ್ರಾಚುಲೇಷನ್ಸ್ ಆನ್ ಯುವರ್ ಸಕ್ಸೆಸ್ ಅಂಡ್ ಬೆಸ್ಟ್ ವಿಶಸ್ ಫಾರ್ ಯುವರ್ ಫ್ಯೂಚರ್. ಕೀಪ್ ಇಟ್ ಅಪ್. ಥ್ಯಾಂಕ್ ಯು. ಗಣಪತಿ ಭಟ್ ಬೇರೆ ಹವ್ಯಕರು ಇಲ್ಲಿ ಯು ಕೆ ಅಲ್ಲಿ ಇನ್ನು ಬೆಳಗ್ಗೆ 8 ಗಂಟೆ ಇದೀರಿ. ಇದು ಹವ್ಯಕ ನಿಮ್ಮ ಸಿಂಹದಿ ಹವ್ಯಕ ಫಲ ಇದೆ ಅಂತದ ಎತ್ಕಂಜ್ವಿಲ್ಲ ಲಾಟ್ ವೀಕೆಂಡ್ ಟ್ರಿಪ್ ಟ್ರಿಪ್ ಹೋಯ್ಜ್ವನ. ಹಾ ಆಗಿಕ್ಕು ಆಗಿಕ್ಕು ನಿಮ್ಮದಿ ಹವ್ಯಕ ಸಾರಿ ಅಷ್ಟು ಸರಿ ಬರ್ತಲ್ಲ ಬಟ್ ಅಂದ್ರೆ ಅವನ ಅಂದಾಜ್ ಮೇಲೆ ಅಂದಾಜ್ ಆಗ್ತು. ಕರೆಕ್ಟ್ ಅದು ಪಾಯಿಂಟ್ ಇದ್ದು ಯು ಕೆ ಅಲ್ಲ ಬಟ್ರೆ ಯು ಕೆ ಬದಿ ಹವ್ಯಕರಲ್ಲ ಹೇಳಿದ್ ಇಲ್ಲಿ ಹವ್ಯಕರು ಬೇರೆ ಕಡೆ ಹವ್ಯಕರಲ್ಲ. ರವಿ ನಾಯ್ಕ ಕೇಳಿದ್ ಹವ್ಯಕ ಲಿಪಿ ಇದೆಯಾ ಅಂತ ಹೇಳಿ. ಕನ್ನಡದ ಡೈಲೆಕ್ಟ್ ಚೇಂಜ್ ಅಷ್ಟೇ. ಆದ್ರೆ ಹೆಂಗಳದ ಸ್ಪೆಷಲ್ ಅಡುಗೆ ಊಟ ತಿಂಡಿ ಇದ್ದು ಅಂದ್ರೆ ತಂಬಳಿ ಕೆಲವು ಅಡುಗೆ ಊಟ ತಿಂಡಿ ಎಲ್ಲ ನೀವು ಅಂತ ತೆಳ್ಳೆವು ತೆಳ್ಳವು ತಂಬಳಿ ತೊಡದವು ಇದೆಲ್ಲ ಹೇಳ್ತದ ಗೊತ್ತಾಗ್ತು ಹವ್ಯಕರದ್ದೇ ಗೆಣಸಲೆ ಇದೆ ಅಂತ ಗೊತ್ತಿಲ್ಲ. ಸಿರ್ಸಿ ಕುಂಟದ ಬದಿ ಹವ್ಯಕರು ಬಾರಿ ಸಾಗರದ ಸ್ವಲ್ಪ ಸ್ಲೋ ಈ ಬದಿಯ ಬಾರಿ ಅಡುಗೆ ಊಟ ತಿಂಡಿ ಎಲೆ ತರ್ತಾ ಬೆಟ್ಟದಿಂದ ಆಮೇಲೆ ಅದಕ್ಕೆ ಒಳಗಡೆ ಕಾಯಿಸಿ ಕಾಯಿಸಿಬಿಟ್ಟಿದ್ದೆಲ್ಲ ಹಾಕಿ ಕಡಿಮೆ ಮಾಡ್ತಾನೆ. ಇದನ್ನ ಮಡಿಸಿ ಇಲ್ಲಿಗೆ ಇಟ್ಟಲ್ಲಿ ಬೇಯಿಸ ಅದನ್ನ ತಿಂದ್ರೆ ತುಪ್ಪ ಹಾಕೊಂಡು ಹಂಗೆ ದೋಸೆ ಪರಿಮಳನೇ ತುಂಬಾ ಇರ್ತದೆ. ಬೇರೆ ಏನು ಉದ್ಗದ್ದೆ ಇದು ಯಾವ್ದು ಬೇಕಾದ್ರೆ ಅದ್ರ ಪರಿಮಾಣ ಆರಾಮಾಗೇ ಇನ್ ಏನೋ ಸ್ವೀಟ್ ಇದು ಮನೆ ಬರಕ ಹಾಗೆ ಅಮ್ಮ ಇವತ್ತು ಎಂತ ಮಾಡಿದ್ದಾಳ ಅದು ಬಾಗ್ಲಲ್ಲೇ ಗೆಣಸಲೇ ಮಾಡಿದ್ದ ಕಾಣ್ತೀವಿ ಇವತ್ ಎಂತ ಮಾಡಿದ್ದೆ ಮೆಟ್ಲತ್ ಬರಕರ ಇರ್ತಿತ್ತು ಇವತ್ತು ಅಮ್ಮ ಇದ್ರು ಮಾಡಿದ್ಯ. ಆಮೇಲೆ ಅರ್ಶನ ದೇಹದಲ್ಲಿ ಅಕ್ಕಡು ಮಾಡ್ತಾ ಅದರಲ್ಲಿ ಕಡುಬು ಹಾಕಿದ ರೋಡ್ನವರೆಗೆ ಗೊತ್ತಾಗ ಯಾವ ರೋಡಲ್ಲಿ ನಮ್ ಕಡೆ ಎಲ್ಲ ಊರಲ್ಲ ದೂರ ಹತ್ತಿರ ಮನೆ ಹತ್ತಿರ ಗೆಣಸ್ಬೇಕರ ಇದು ಯಾರು ಹವ್ಯಕರ ಅಲ್ದೋ ಅವ್ರಿಗೆ ಹೇಳ್ತಿರೋದ ಹವ್ಯಕರದೊಂದು ನಾನು ಹಾಫ್ ಹವ್ಯಕರು ಅಂತಲ್ಲ ಗಮನಿಸಿರೋ ಹಂಗೆ ಸ್ವಲ್ಪ ಆಸೆ ಮಾಡ್ಕೇಳ ಜಾಸ್ತಿ ಅಂದ್ರೆ ವೃತ್ತಿ ಅಂತ ಆತ್ಮೀಯತೆ ಜನ ಬೇಕು ಬರಕ್ಕು ಮನೆಗೆ ಇದೆಲ್ಲ ವೃತ್ತಿ ಇದ್ದು ಮಾಡ್ಬಡ್ಸೋದು ಬಂದ್ರೆ ಅದೇ ಹಬ್ಬ ನಿಮಗೆ ಯಾರು ಗೆಸ್ಟ್ ಬಂದ್ಬಿಟ್ರೆ ಹಬ್ಬರ ಕುತ್ಕೊಳ್ಳ ಬೆಲ್ಲ ನೀರು ಕೊಟ್ಕೊಂಡು ಕವಳ ಫಸ್ಟ್ ಅದನ್ನು ಕವಳ ಫ್ರೆಶ್ ಆಗಿ ಎಲೆ ಬೆಟ್ಟು ಹಾ ಇದು ಇದ್ರಿ ಇದ್ರಿ ಅಲಕ್ಕಿ ಯಾವತ್ತಿದೆ ಅದು ಸಂತಿಗೆ ಅಲಕ್ಕಿ ಹಾಕಿ ಲವಂಗ ಬೇಕಾಗುತ್ತೆ ಹಾಕಿ ಅದನ್ನ ಹಾಕಿ ಕೊಟ್ಟು ಸತ್ಕಾರ ಮಾಡಿ ಆಮೇಲೆ ಊಟ ಮಾಡಿದೆ ಅಂತ ಸಾಧ್ಯನೇ. ಯಾಕೆ ನೆನಪಿದ್ದು ಸಣ್ಣಕಿರಕ ರಾಜನ್ ಮನೆಗೆಲ್ಲ ಹೋದಾಗ ಮಧ್ಯಾಹ್ನ ಹೊತ್ತಿ ಯಾರು ಬಂದ್ಬಿಡ್ತಿದ್ದ ಆಮೇಲೆ ಇಲ್ಲಿ ಒಂದು ಫೋನ್ ಮಾಡಿ ಬರಲ್ಲ ಅಪಾಯಿಂಟ್ಮೆಂಟ್ ಎಲ್ಲ ತಗೋ ಬರಲ್ಲ ಇದೇ ಪ್ರಸಂಗವೇ ಇಲ್ಲ ಯಾರು ಬಂದ್ಬಿಡ್ತಿದ್ದ. ಒಳ್ಳೇದು ಅದಿನ ನಮ್ಮ ಅಕ್ಕ ಇದ್ದಾಗ ಯಾರು ಬಂದ ನಮ್ ಸ್ವೀಟ್ ಸಿಗ್ತಾ ಇವತ್ತೇನ ಸ್ಪೆಷಲ್ ಗೆಳೆದ್ದೇನೋ ಅಂತ ನಿಡ್ಲಿ. ಸೊ ನಮ್ಮ ಅಕ್ಕ ಇದ್ದ ಯಾರು ಬಂದ್ರೆ ನಮ್ಗೊಂದು ಖುಷಿ ಖುಷಿ
ಯಾಕೆ ನಮಗೂ ಸೀಟ್ ಸಿಗುತ್ತೆ ಅಂತ. ಸ್ವಲ್ಪ ಆತ್ಮೀಯತೆ ಜಾಸ್ತಿ ಅದಂತ ನಾನು ಮಾಡಕ್ಕೆ. ಮತ್ತೆ ಯಕ್ಷಗಾನ ಅಜ್ಜ ಅಜ್ಜಂದು ಯಕ್ಷಗಾನ ಮೇಳ ಇತ್ತು ಒಂದೇ, ಹಂಗಾಗಿ ಅಮ್ಮ ಏನಕ್ಕಿಲ್ಲೇ ಹೆಂಗೆ ಅಂತ ಈಗ ಅವಾಗ ಜವಾಹರ್ ಬಾಲ್ಭವನದಲ್ಲಿ ಕೋರ್ಸ್ ಸಮ್ಮರ್ ಕೋರ್ಸ್ ನಡೀತಿತ್ತು. ಆಗ ಕಲ್ತ್ಕೊಂಡು ಅಷ್ಟು ಮೇಲೆ ಸುಮಾರು 7-8 ಕ್ಲಾಸ್ ತನಕ ಮಾಡಿದ್ಯಾ ಅಷ್ಟರ ಮೇಲೆ ಇಲ್ಲಿ ಎಲ್ಲಿ ಸೇರೋದು ಇದು ಮಾಡ. ಬಟ್ ಒಂಚೂರು ಮರೆಯಲ್ಲೇ ನಾನು ಇವತ್ತು ಚಂಡೆ, ಹಾ ಚಂಡೆ ಶಬ್ದ ಆಮೇಲೆ ಅದ್ರದ ಇದೆಲ್ಲ ಇರ್ತಲ್ಲ ಮುಕ್ತಾಯ ಚಾಲು ಅದಷ್ಟೆಲ್ಲದೂ ಎಲ್ಲ ಇವತ್ತು ಗಣಪತಿ ಬಟ್ಟೆ ಪ್ಲೇಸ್ ಇದ್ ಯು ಕೆ ಅಂದ್ರೆ ಉತ್ತರ ಕನ್ನಡನೂ ಆಗ್ತು. ಸೂಪರ್ ಇಂಟರ್ವ್ಯೂ, ಪ್ರೌಡ್ ಟು ಬಿ ಹವ್ಯಕ. ಹವ್ಯಕ ಪೇರೆಂಟ್ಸ್ ಮಕ್ಕಳಿಗೆ ಹವ್ಯಕ ಕಲಿಸಿ ಬೆಸ್ಟ್ ಎಕ್ಸಾಂಪಲ್ ಇಸ್ ಸಾಧನ. ಒಳ್ಳೆ ಚಪ್ಪಳೆ 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 ಎಲ್ಲ ನಾವು ನಾನ್ ಹವ್ಯಕ ಚಪ್ಪಳೆ ಸುಮಾರು ಎಲ್ಲ ಅದೇ ಒಳ್ಳೊಳ್ಳೆ ಎನ್ಕರೇಜಿಂಗ್ ಮೆಸೇಜಸ್ ಬರ್ತಾ ಇದ್ದು. ಅಂತ ಹೇಳಿದ್ ಹವ್ಯಕರು ನೋಡಿ ಕಾರ್ಯಕ್ರಮನ ಕೇಳಿ ನೋಡಿ ಅಲ್ಲ, ಈಗ ಎಫ್ಪಿ ಲೈವ್ ಅಂತೂ ಮಾಡ್ತಿದ್ಯಾ, ಆದ್ರೆ ಪ್ರತಿ ಭಾನುವಾರ 11 ಗಂಟೆಗೆ ಜೋನಿ ಬೆಲ್ಲ ಕಾರ್ಯಕ್ರಮ ಬಂತು, ಆನೇ ನಡೆಸ್ಕೊಡ್ತಿ. ಈ ನಾಳೆ ಇವಳದ್ ಸಾಧನ ಜೊತೆ ಏನು ಮಾತುಕತೆ ಆಡಿದ್ದಿ, ಅವಳದೆಲ್ಲ ಕೆಲವು ಇನ್ನೊಂದಿಷ್ಟು ಡೀಟೇಲ್ ಆಗಿ ಮಾತಾಡಿದ್ದ, ಅದ್ ನಾಳೆ 11 ಗಂಟೆಗೆ ಬಂತು. ನಿಮ್ ನಿಮ್ ಸ್ಟ್ರೀಮ್ ಅಲ್ಲಿ ಬಂತು, ಇಂಡಿಯನ್ ಸ್ಟ್ರೀಮ್ ಅಲ್ಲಿ 11 ಗಂಟೆಗೆ ಬಂತು, ಯು ಕೆಲು 11 ಗಂಟೆ ನೋಡ್ಕೊಂಡು ಹೋಗ್ಬೇಕು. ಆದ್ರೆ ಇವತ್ತು 80 ಭರ್ತಿ ಖುಷಿ ಆಯ್ತು. ರಾಜಾಜಿನಗರದಿಂದ ನಮ್ಮ ಜೆ ಪಿ ನಗರ್ ತನಕ ಬೈಂದ ಕೂಸು ಕೂಸಿನ ಅಪ್ಪ ಅಮ್ಮ. ಹವ್ಯಕರದ್ದು ಅದೊಂದು ಹೆಂಗ್ ವಿಶೇಷ ಅಂತ ಅನ್ಸುತ್ತೆ, ಗುರುತು ಪರಿಚಯ ಇಲ್ದೆ ಹೋದ್ರು ಇನ್ನೊಂದ್ ಎರಡು ಮಾತಾಡ್ತಿದ್ದ ನೀವು ಅದ್ರ ಭರ್ತಿ ಕ್ಲೋಸ್ ಆಗ್ಬಿಡುತ್ತೆ. ಯಾವ್ದೋ ಅಲ್ಲ, ಬಹುಶಃ ಬೇರೆ ಎಲ್ಲ ಕಮ್ಯುನಿಟಿಲಿ ಹಂಗೆ ಇರ್ತೇನೆ ಹಂಗ ಗೊತ್ತಿಲ್ಲ. ಬಟ್ ಎಮ್ ಹವ್ಯಕರಲ್ಲಿ ಅದೊಂಥರ ಒಂದ್ ಎರಡು ಮಾತಾಡ್ತಿದ್ದಂಗೆ ಆ ಒಂಥರ ಕ್ಲೋಸ್. ಆಮೇಲೆ ನಮ್ಮಲ್ಲಿ ಬಹುವಚನ ಇದೆ, ನೀವು ಹೇಳಿ ಕರೆಯ ಕಾನ್ಸೆಪ್ಟೇ ಇಲ್ಲ ನಮ್ಮಲ್ಲಿ. ಹಿರಿಯರಪ್ಪ ಅಂತೆಲ್ಲ ಹೇಳಿ ಇದೇ ಗೊತ್ತಲ್ಲೇ. ಹಂಗಾಗಿ ಇವತ್ತು ಅಷ್ಟೇ ಹಿಂಗೆ ಮಾತಾಡ್ತಾ ಮಾತಾಡ್ತಾ ಆಮೇಲೆ ಎಷ್ಟು ಬೇಗ ಮನಸ್ ಬಿಚ್ಚಿ ಮಾತಾಡಕ್ ಶುರು ಮಾಡ್ದ ಅಂತಂದ್ರೆ, ಇಬ್ರು ಸಣ್ಣ ಕೆರೆಕರ್ ಅದ್ ಮಾಡ್ತಿದ್ಯಾ ಇದ್ ಮಾಡ್ತಿದ್ಯಾ ಅಂತೆಲ್ಲ ಎಷ್ಟೆಲ್ಲ ಕತೆ ಹೊಡೆದ ಅಂತಂದ್ರೆ, ಕೂಸೆ ಚೂರ್ಸ ಸೈಲೆಂಟ್ ಅಪ್ಪ ಅಮ್ಮಗೆ ಪೂರ್ತಿ ಖುಷಿ ಆಯ್ತು. ಕೂಸೆ ಆಲ್ ದ ಬೆಸ್ಟ್, ನಿಂಗೆ ಎಂತ ಮಾಡಕ್ಕು ಅಂತ ಅನ್ಕೊಂಡಿದ್ಯ ಜೀವನದಲ್ಲಿ ಅದೆಲ್ಲ ಮಾಡು. ಅಪ್ಪ ಅಮ್ಮಂದು ಚೂರು ಲಳ್ಳೆ ಕೊಡೋಳಲ್ಲ ನೀನು, ನೋಡಿದ್ರೆ ಗೊತ್ತಾಗ್ತು. ಇಂಟ್ರೆಸ್ಟ್ ಎಲ್ಲ ಚೆನ್ನಾಗಿತ್ತು, ಅದೊಂದು ಖುಷಿ ಆಗ್ತಾ ನಾನು ಅವಳದೇ ಹೇಳ್ತೀನಿ. ಮಕ್ಳು ಬರೀ ಓದು 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 ಇರೋದಕ್ಕಿಂತ ಇವಳು ಎಷ್ಟು ಹೇಳ್ದೆ ಬೇರೆ 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 ಹಾಬೀಸ್, ಅದೊಂದು ಖುಷಿ ಆಗ್ತು ಅಲ್ಲ. ಫಿಸಿಕಲಿ ಸ್ಪೋರ್ಟ್ಸ್ ಅಲ್ಲೂ ಇದ್ದ, ಓದೋದ್ರಲ್ಲೂ ಇದ್ದ, ನನ್ನ ಹಾಗೆ ಡಿಟೆಕ್ಟಿವ್ ನಾವೆಲ್ಸ್ ಎಲ್ಲ ಇಷ್ಟ, ಹಾಗಾಗಿ ಖುಷಿ ಆಯ್ತು. ಹಾಡು ಇನ್ನೊಂದು ಇನ್ನೊಂದು ಹಾಡು ಹೇಳಿಸಿ ಯೋಚನೆ ಮಾಡ್ಕೊಂಡ್ರಿ ಯಾವ ಹಾಡು ಹೇಳ್ತೀರಿ ನೀನು? ಇದು ವಚನ ಎಲ್ಲ ಬರ್ತಿ ಚೆನ್ನಾಗಿ ಹಾಡ್ತೀಯಡ. ನೀ ಅಂತ ಒಂದ್ ಕತೆ ಹೇಳ್ತಿದ್ದೆ ನಿಂಗ ಯಾರೋ ಮನೆಗೆ ಯಾರೋ ಗೊತ್ತಾ ವಚನ, ಇವಳು ವಚನ ಕೇಳಕ್ಕೆ ಅಂತ ಹೇಳಿ. ಅದೇ ಉಳ್ಳವರು ಶಿವಾಲಯ ಚಂಪ ಮಾಡಿದ್ದು ಅದಕ್ಕೆ 80 ವರ್ಷದ ಮೇಲೆ ಹತ್ತು. ಅದು ಅದ್ರ ಹಾಡು ಕೇಳು ಲೇಳೆ ಬಂತು, ಅದನ್ನೇ ಕೇಳು ಲೇಳೆ. ಅದ್ರ ಹಾಡು ಅದು ಚಿಕ್ಕವಳಿದ್ದಾಗೂ ಅದ್ರ ಒಂದ್ ಹಾಡು ಕೇಳು ಲೇಳೆ ಬರ್ತಿದ್ದೆ. ಅದಕ್ಕೆ ಅಟ್ ಲೀಸ್ಟ್ 3 ವರ್ಷ ಆಗಿತ್ತ. ಅದು ಒಂದು ಸೋಮಪ್ಪ ಕೋಡಿ ಸಾಕಿದ್ದು ಒಂದ್ ಹಾಡು ಹೇಳ್ತಿತ್ತು, ಅದ್ರ ಕೇಳು ಲೇಳೆ ಬರ್ತಿದ್ದ. ಎಲ್ಲ ಆ ಹಾಡು ಹೇಳ ನೀನು ಹೇಳ್ತಿದ್ದ ಅದ್ ಹೇಳ್ತಿತ್ತು. ಯಾರು ಬಂದ್ರು ಅದೊಂದು ಸೋಮಪ್ಪ ಕೋಡಿ ಸಾಕಿದ್ದು ಒಂದ್ ಹಾಡು. 3 ವರ್ಷದಿಂದನೇ ಅದು ಅದೊಂದ್ ಹಾಡು ಕೇಳ್ಕೊಂಡೆ ಮನೆಯಿಂದ ಹೋಗುದಾಗಿತ್ತು. ಹಾಡು ಹೇಳಿ ಹೇಳ್ಕೊಂಡಿ ಹಂಗ ಹಾಡು ಹೇಳ್ತಿತ್ತು. ಈಗೂ ಅದ್ರ ಒಂದ್ ಚಂಪ ಮಾಡ್ಬತ್ತು ನಮ್ಮದಿದೆ ಅದು. ಉಳ್ಳವರು ಶಿವಾಲಯ ಮಾಡುವರು, ಉಳ್ಳವರು ಶಿವಾಲಯ ಮಾಡುವರು, ನಾನೇ ಮಾಡುವರು.
ಜಂಗಮ ಕಣಿವೆಲ್ಲ ಕೂಡಲ ಸಂಗಮ ದೇವನಿಗೆ ಪರ್ಫಾರ್ಮೆನ್ಸ್ ಎಲ್ಲ ಕೊಟ್ಟಿದ್ದ, ಇವತ್ತು ಇಲ್ಲಿಗೂ ಬಂದು ಪರ್ಫಾರ್ಮೆನ್ಸ್ ಕೊಡಲೇ ಜೊತೆ ಮಾತುಕತೆ ಆಡಿದ, ಅಪ್ಪ ಅಮ್ಮನ ಕರ್ಕಮಿಂದ ಮತ್ತೆ ಬರ್ತಿ ಖುಷಿ ಆಯ್ತು ನಿಮ್ಮ ಜೊತೆ ಮಾತಾಡಿ. ನಿಂಗ ಹೇಗೆ ಅನಿಸ್ತು ಮಗಳನ್ನು ಕಟ್ಕೊಂಡು ಅಜ್ಜ ಅಜ್ಜಿ ಎಲ್ಲ ಇದ್ವಾ? ಅಜ್ಜ ಅಜ್ಜಿ ಎಲ್ಲ ಯಾರ್ಯಾರಿಗೆ ಹಾಯ್ ಹಲೋ ಹೇಳಕ್ಕೂ ಹೇಳು, ಆಮೇಲೆ ನಿಮ್ ನೋಡ್ತಾ ಇಲ್ಲ ಯಾಕಂದ್ರೆ ಫ್ರೆಂಡ್ಸ್ ಇಂತ ಸಾಧನೆ ಎಲ್ಲ ಅಪರೂಪ ಅಲ್ವಾ? ನಮ್ಮ ಫ್ರೆಂಡ್ಸ್ ಅಜ್ಜ ಫ್ರೆಂಡ್ಸ್ ಅಜ್ಜ ಅಜ್ಜಿ ದೊಡ್ಡಮ್ಮ ದೊಡ್ಡಪ್ಪ ಎಲ್ಲರಿಗೂ ಹಾಯ್ ಫಾರಿನ್ ಕಂಟ್ರೀಸ್ ಅಲ್ಲಿ ಇದ್ರು ಅವಳಿಗೊಂದು ಒಳ್ಳೆ ಬೆನ್ ತಟ್ಟಕಲ್ಲ, ಗುತ್ತಾಗ ಬೆನ್ ತಟ್ಟಕ್ ಟಿಕೆಟ್ ಕಳಿಸಿ ಬರ್ತಾವ. ಆಮೇಲೆ ಇನ್ ಯಾರ್ಯಾರ ಹೆಸರು ಹೇಳಿದ್ರು ಅವರೆಲ್ಲ ಊರಿಗೆ ಬದಿ ಊರ್ ಬದಿ ಬಂದ ಅವಳಿಗೆ ಎಂತ ಬೇಕು ಅಡಿಗೆ ಊಟ ತಿಂಡಿ ಎಲ್ಲ ಮಾಡಿ ಹಾಕಿ ಖುಷಿಯಾಗಿತ್ತು. ಕೂದು ಫ್ರೆಂಡ್ಸ್ ನಿನ್ನ ಶಾಲೆ ಫ್ರೆಂಡ್ಸ್ ಎಲ್ಲ ಹೆಸರು ಹೇಳಿಲ್ಲ ಇಷ್ಟು ಹವ್ಯಕ ಫ್ರೆಂಡ್ಸ್ ಎಲ್ಲ ಇದ್ವಾ? ಹವ್ಯಕ ಫ್ರೆಂಡ್ಸ್ ಇಲ್ಲ. ಶ್ರೀವಿದ್ಯಾ, ಲಕ್ಷ್ಮಿ, ನವ್ಯ, ಚೈತ್ರಶ್ರೀ, ತನ್ವಿ, ದಿಶಾ, ಸೃಷ್ಟಿ, ರಜನ್ ಎಲ್ಲರಿಗೂ ಹಾಯ್ ಅಂತೆ. ಕೂಸು ಬಂತು ಎಲ್ಲರಿಗೂ ಹಾಯ್ ಆಯ್ತು. ಅಪ್ಪ ಅಮ್ಮನ ಬಂದ ಬರ್ತಿ ಖುಷಿ ಆಯ್ತು. ನಿಂಗ ಹೆಂಗ ಅನ್ಸ್ತು ಮಗಳನ್ ಕರ್ಕೊಂಡ್ ಬಂದಿದ್ದ ಇಲ್ಲಿಗೆ? ನಿಮ್ಮ ಏರಿಯಾ ಬಗ್ಗೆ ಸಿಕ್ತಾ ನಾನು ಹೇಳೋದಂತಲ್ಲ, ರಾಜಾಜಿನಗರ ವಿಜಯನಗರ ಬೆಲ್ಟ್ ಇದ್ದಲ್ಲ ಹವ್ಯಕರು ಎಂತ ಹೇಳಿ ಹೇಳಿದ್ದು ಅಲ್ಲಿ ಹವ್ಯಕರು ಜಾಸ್ತಿ ಅಂತ ಹೇಳಿ ಅದು ಊರಿಂದ ಬಂದ ಕೂಡ ಹತ್ರ ಆಗ್ತಾರೆ. ಫಸ್ಟ್ ನವರಂಗ್ ಸ್ಟಾಪ್ ಅಲ್ಲಿ ಮನೆ ಆಗಿಕ್ಕೋದು ಒಂದು ಪಾಯಿಂಟ್ ಆಗಿತ್ತು. ಇಲ್ಲ ಮೊದ್ಲು ರಾಶಿ ಜನ ಅಲ್ಲಿ ಹವ್ಯಕರು ತುಂಬಾ ಜನ ಇದ್ದಿದ್ದ, ಈಗೆಲ್ಲ ಬೇರೆ ಕಡೆ ಮನೆ ಕಟ್ಕೊಂಡು ಹೋದ. ಜೈನಗರ ಜಯನಗರ ಬಗ್ಗೆ ಕಮ್ಮಿ ರಾಜಾಜಿನಗರದಿಂದ ಬಂದು ಇಲ್ಲಿ ಜಯಕಿನಗರ ಸ್ಟುಡಿಯೋ ಬಂದ ಇವಳನ್ನ ಕಟ್ಕೊಂಡ್ ಬಂದು ಒಳ್ಳೆ ಮಾತುಕತೆ ಒಳ್ಳೆ ನಾಳೆ ಮತ್ತೆ ಇನ್ನಷ್ಟೇ ಹೇಳ್ತಿದ್ದಿ. ನಾಳೆ ಇವಳ ಜೊತೆ ಮತ್ತೆ ಅಪ್ಪ ಅಮ್ಮನ ಜೊತೆ ಮಾತುಕತೆ ಆ ನಾಡಿದ್ದು ಎನ್ ಶೋ ಬಂತು ಜೋನಿ ಬೆಲ್ಲ ಕಾರ್ಯಕ್ರಮದಲ್ಲೇ ಬಂತು 11 ಗಂಟೆಗೆ ಬಂತು. ಅದನ್ನ ಕೇಳಕ್ ಮರ್ತ್ರೆ ನೆಕ್ಸ್ಟ್ ವಾರದಿಂದ ಶೋ ಮಾಡ್ತಾರೆ. ಪೂಜಾ ಈಗಲೇ ಹೇಳ್ತಿದ್ದಿ ಚೆನ್ನಾಗಿ ಕೇಳೋ, ಅಲ್ಲ ಮಿಸ್ ಮಾಡ್ಕೊಂಡ್ರೆ ಇನ್ನೊಂದು ಸ್ಟ್ರೀಮಲ್ಲಿ ಕೇಳಿ, ಇನ್ನೊಂದು ಸ್ಟ್ರೀಮಲ್ಲಿ ಕೇಳಿ, ಯಾವ ಸ್ಟ್ರೀಮಲ್ಲಾದ್ರೂ ಕೇಳಿ. ಕೇಳದೆ ಹೋದ್ರೆ ಅದು ರೆಸ್ಪಾಂಡ್ ಮಾಡದೆ ಹೋದ್ರೆ ಬಿಡ್ತೀವಿ ಇದಾರು ಹೆಂಗ್ ಬೇಜಾರು ಮಾಡಿ. ಆಮೇಲೆ ಎಂತ ಅರುಣ ವಾಯ್ಸ್ ಒಂಚೂರು ವಾಲ್ಯೂಮ್ ಕಮ್ಮಿ ಹತ್ರ ಸಾರಿ ಹೇಳಬೇಕು. ರಾಘವೇಂದ್ರ ಪ್ರಕಾಶ್ ಕುಲಕರ್ಣಿ ಎಕ್ಸಲೆಂಟ್ ಬೆಸ್ಟ್ ವಿಶಸ್, ಸೂಪರ್ ಸಾಧನ ನಿಮ್ಮದು. ಏನು ಗೊತ್ತಿಲ್ಲದವರೆಲ್ಲ ಕಂಗ್ರಾಚುಲೇಷನ್ಸ್ ಹೇಳ್ತಾರೆ. ಆಗ್ಲಿ ಬರ್ತಿ ಜನರ ಒಳ್ಳೆ ಹಾರೈಕೆ ಬರ್ತಾ ಇದ್ದು ಇವಳ ಕಡೆಗೆ. ಕುಸಿಗೆ ಒಳ್ಳೇದಾಗ್ಲಿ, ಕುಸಿನ ಅಪ್ಪ ಅಮ್ಮ ಒಳ್ಳೇದಾಗ್ಲಿ, ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ, ಮುಗಿಸಕ್ಕಲ್ಲ ಹೇಳಕ್ಕಲ್ಲ ಎಲ್ಲರಿಗೂ ಒಳ್ಳೇದಾಗ್ಲಿ. ಮಂಗಳ ಮಾಡ್ತೀವಿ ನಿಮಗೆ ಯಕ್ಷಗಾನ ಗೊತ್ತಿಲ್ಲ ಹೇಳಿ. ನಾನು ಶೋ ಕೇಳಿ ಮಾರಿಯಡಿ ನಾಳೆ 11 ಗಂಟೆಗೆ ಬರ್ತೀಯಾನು ಇವಳು ಇರ್ತಾ ಅನ್ನ ಜೊತೆಗೆ. ಎಫ್ ಬಿ ಲೈವ್ ಅವಾಗವಾಗ ಮಾಡ್ತಿರ್ತಿ, ಒಬ್ಬಳೆ ಮಾಡಕ್ ಬೇಜಾರಾಗ್ತು ಅಂದ್ರೆ ಮಾಡ್ಲಕ್ಕೂ ಮಾತಾಡಕ್ ಬಿಟ್ರೆ ಮಾತಾಡ್ತಿರ್ತೀಯ ಅನ್ನೋದಲ್ಲ ಪ್ರಶ್ನೆ. ಬಟ್ ಜೊತೆಗೆ ಯಾರು ಒಬ್ರು ಇದ್ರೆ ಮಜಾ ಇತ್ತು. ಹಿಂಗೆ ಪ್ರತಿ ತಿಂಗಳಿಗೆ ಅಟ್ಲೀಸ್ಟ್ ಒಂದ್ಸತಿ ಯಾರನ್ನೋ ಹಿಂಗೆ ಕರ್ಕೊಂಬಂದು ಸ್ಟುಡಿಯೋಗೆ ಅವ್ರ ಜೊತೆ ಎಫ್ ಬಿ ಲೈವ್ ಮಾಡೋಣ ಅಂತ. ಮತ್ತೆ ಇನ್ ಯಾರು ಸಿಗದೆ ಹೋದ್ರೆ ಅಂತ ಮಾಡ್ದ ನಾನು ಒಬ್ಳೆ ಬರ್ತೀನಿ. ಇದ್ರೆ ನಮ್ಮ ಇವ ರಾಹುಲ್ ಕಾಲದ ರಾಹುಲ್ ಇಲ್ಲೇ ಕೂತಿದ್ನ, ಪೂಜಾ ಇದ್ದ ಅವ್ರನ್ನ ಕೂರಿಸ್ಕೊಂಡು ಒಂದಿಷ್ಟು ಕತೆ ಹೊಡ್ಕೊಂಡು ಹೋಗ್ತಿ. ಆಗ್ಲಿ ನಿಂಗನ್ನೆಲ್ಲ ಬಂದು ಸುಮಾರು ಜನರೆಲ್ಲ ಮೆಸೇಜ್ ಎಲ್ಲ ಕಳಿಸಿದ್ರಿ, ಯಾರ್ಯಾರು ನೋಡ್ತಿದ್ರು ಯಾರ್ಯಾರು ಮೆಸೇಜ್ ಕಳಿಸಿದ್ರು ಅದಕ್ಕೆಲ್ಲರಿಗೂ ಧನ್ಯವಾದ, ಖುಷಿ ಆಯ್ತು. ಈಗ ಹೋಗಿ ಬಂದಿ, ನಮಸ್ಕಾರ, ಬಾಯ್ ಬಾಯ್. ಎಲ್ಲ ಟಾಟಾ ಮಾಡ್ತಿದ್ದೆ.